Belgaum police station. Bergi Sahebra, Avrila sir, orgade rounds hogidare. Inspector Bergi from Belgaum, native Gokak. Idannu gold karra gaddiyalli ittu vadra lavalava ant hogotare. This is Bergi style. Sir, hotel Planters hotel li hudga hudgi binki hechkondu aatmahate madkondidarante sir. Adella maamulu pa. ಹುಡುಗ ಹುಡುಗಿ ಲವ್ ಮಾಡ್ತಾರ, ಮನೆಗೆ ಅಪ್ಪ ಅವ್ವ ಒಪ್ಪೋದಿಲ್ಲ, ಆತ್ಮಹತ್ಯೆ ಮಾಡ್ಕೋತಾರು. ನೀವು ವಿಚಾರ ಮಾಡ್ತಿ, ನೀವು ಲವ್ ಮಾಡಿ ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಸ್ಕೆಚ್ ಆಗತ್ತಿನ? ಇಲ್ಲ ಸರ್, ನಾನು ಲವ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಸರ್, ನಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗಿನೇ ಮದುವೆ ಮಾಡ್ಕೋತೀನಿ ಸರ್. ದಟ್ ಈಸ್ ಬ್ಯಾಡ್ಗಿ ಸ್ಟೈಲ್ ಸರ್. ಕರೆಕ್ಟ್. ಆತ್ಮಹತ್ಯೆ ಮಾಡ್ಕೊಂಡು ಜಾಗದಲ್ಲಿ ಸಿಕ್ಕಿದ ಒಡವೆ ಇದು ನಿಮ್ ತಂಗಿ ತಾನೆ. ನನ್ನನ್ನು ಕೇಳ್ತೀಯ, ನನ್ನನ್ನ ಕೇಳ್ತೀಯ? ಅವನು ಅವನು ಅವಳಣ್ಣ, ಅವನು ಕೇಳು. ಏ ಅಳ್ಬೇಡ ಅಳ್ಬೇಡ, ತಂಗಿನೂ ಸೆಂಟಿಮೆಂಟ್ ತೋರಿಸ್ಬೇಡ. ನೋಡು ಹ್ಯಾಕ್ ತಪ್ಕೊಂಡು ಮಲಗಿದ್ದಾಳೆ ನಮ್ಮ ಮಾನ ಮರ್ಯಾದೆ ತೆಗೆಕೋಸ್ಕರ. ಈ ಬೇವರ್ಸಿ ನನ್ನ ಮಗ, ಈ ಬೇವರ್ಸಿ ನನ್ನ ಮಗನ ಜೊತೆ ಯಾವಾಗ ಹೊಡೋದ್ಲು, ನಮಗೂ ಅವ್ರಿಗೂ ಸಂಬಂಧ ಕಡಿದೋಯ್ತು. ನಾವು ಇವಳ ಜೊತೆ ಹುಟ್ಟಿದ ತಪ್ಪಿಗೆ ಶ್ರಾದ್ದ ಮಾಡಿ ತಲೆ ತೊಳ್ಕೋಬೇಕಷ್ಟೇ. ಈ ಬೇವರ್ಸಿ ಬಾಡಿನ ತಗೊಂಡೋಗಿ ಕದ್ದುಬಿಟ್ಟು ಸಪರೇಟ್ ಮಾಡು, ಸಪರೇಟ್ ಮಾಡು. ಏನಂದ್ರಿ? ಸಪರೇಟ್ ಮಾಡೋದ? ನೋ, ಇಂಪಾಸಿಬಲ್. ನಿನ್ ಕೈಲಾಗ್ಲಿಲ್ಲ ಅಂದ್ರೆ ನಾನು ಕತ್ತಿರ್ತೀನಿ, ನಾನೇ ಕತ್ತಿರ್ತೀನಿ. ನಾನ್ ಕೊಡು. ನನಗೆ ಯಾಕೋ ಅನುಮಾನ ರೀಪ, ನಿಜವಾಗ್ಲೂ ನೀ ಹುಡಿ ಅಣ್ಣಾನು ಇಲ್ಲ ರಜನ್ ಮಾರ್ಕೆಟ್ನ ಮಟನ್ ಕಡೆ ಕಟ್ಟಕ್ರು ಅಂತ. ಮುಚ್ಚಿರಿ ಬಾಯಿ, ನಾಲ್ಗೆ ಉದ್ದ ಇದೆ ಅಂತ ಮಾತಾಡ್ಬೇಡಿ. ನಾಲ್ಗೆ ಉದ್ದ ನಮಗಲ್ರಿ, ನಿಮಗ ನಿಮಗೆ ಕೂಗಾಟ ಅರ್ಬಾಟ ಎಲ್ಲ ನಿಮ್ಮ ಮನೆ ಇಟ್ಕೋರಿ. ಇನ್ಸ್ಪೆಕ್ಟರ್ ಬ್ಯಾಡ್ಗಿ ಫ್ರಮ್ ಬೆಳಗಾಂ, ನೇಟಿವ್ ಗೋಕಾಕ್. ಇದನ್ನ ಗೋಲ್ಡ್ ಕಾರ್ನಾಗ ಅದ್ದೆ ಅಲ್ಲಿಟ್ಟು ಒದ್ರಿ ಲಬಾ ಲಬಾ ಅಂತ ಹೋಗೋತಾರ್ರಿ. ನನಗೆ ನನಗೆ ವಿಷ್ಣು, ನೀನ್ ಸುಮ್ನೆ ನೀನ್ ಸುಮ್ನೆ. ಈ ಕಟ್ಟ ರೋಪ ಎಲ್ಲ ನನ್ನ ಹತ್ರ ಬೇಡ. ನಾನ್ ಯಾರಂತ ಗೊತ್ತಾ ನಿನಗೆ? ಯಾರ್ರಿ ನೀವು? ಟಾಟಾನೋ ಬಿರ್ಲಾನೋ ಇಲ್ಲ ಸದ್ದಾಮ್ ಹುಸೇನೋ? ಈ ಆವಾಜೆಲ್ಲ ಈ ಬ್ಯಾಡಿಗೆ ಮುಂದೆ ಬ್ಯಾಡ್ರಿ. ವಿತೌಟ್ ಮೈ ಪರ್ಮಿಷನ್ ನೀವ್ಯಾರು ಬಾಡಿನ ಮುಟ್ಟಂಗಿಲ್ಲ. ಆಫೀಸರ್! ಎಸ್ ಸರ್. ಬಾಡಿನ ಪೋಸ್ಟ್ ಮಾಡಿ ಕಳಿಸಿ. ಬೋಳಿ ಮಕ್ಕಳ, ಯಾವನಾದ್ರೂ ಫೋಟೋ ತೆಗೆದು ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ ಒಬ್ಬೊಬ್ಬರನ್ನು ಕತ್ತು ಸಾಕ್ಬಿಡ್ತೀನಿ. ಜನ ಕಲೆ ಮಾಡು. ಬರಲ್ಲ ಈ ಕಡೆ. ನಿಮ್ ತಂಗಿನ ಕಳ್ಕೊಂಡು ಎಷ್ಟೊಂದು ದುಃಖ ಪಡ್ತೀರಂತ ನನಗೂ ಅರ್ಥ ಆಗ್ತಿದೆ, ನನಗೂ ಅರ್ಥ ಆಗ್ತಿದೆ. ಸಮಾಧಾನ ಮಾಡ್ಕೋಬೇಕು, ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಇವತ್ತು ನಿಮ್ ತಂಗಿ ಸತ್ತಿದ್ದಾಳೆ, ನಾಳೆ ನೀವು ಸತ್ತೋಗ್ತೀರಾ, ಆಮೇಲೆ ಇವರು ಸತ್ತೋಗ್ತಾರೆ, ಆಮೇಲೆ ಇವರು ಸತ್ತೋಗ್ತಾರೆ, ಅವರು ಸತ್ತೋಗ್ತಾರೆ, ಎಲ್ಲರೂ ಸತ್ತೋದ್ಮೇಲೆ ನಾನು ಸತ್ತೋಗ್ತೀನಿ. ಸುಮ್ಮನೆ ಬಿಡೋವನ್ನ, ಸತ್ತೋಗಿರೋದು ನಮ್ ತಂಗಿ, ನಾವೇ ಹೇಳ್ತಿಲ್ಲ. ಸುಮ್ಮನೆ ಡವ್ ಮಾಡ್ತಾನೆ ಈ ಬೋಳಿ ಮಗ, ಡವ್ ಮಾಡ್ತೀನಿ. ಈ ನನ್ನ ಮಗನ ಎತ್ತಾಕೊಂಡೋಗಿ ಇವ್ರ ಅಪ್ಪ ಸತ್ರ ಕಣ್ಣಲ್ಲಿ ನೀರು ಬರ್ಬಾರ್ದು. ಡವ್ ಮಾಡ್ತಾನೆ ನಮ್ಮ ಹತ್ರನೇ. ವಿಷ್ಣು, ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗ್ತದೆ. ಬಟ್ ಈ ತರ ಟೆನ್ಷನ್ ತಗೊಳ್ಳೋದ್ರಿಂದ ಸತ್ತೋದ್ ನಿನ್ನ ತಂಗಿ ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸಮಾಧಾನ ಮಾಡ್ಕೊ. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್ ಮೈ ಸನ್. ಸಮಾಧಾನ. ತಮ್ಮ ತಮ್ಮ ಹಗರ್ ಹೋಗಪ್ಪ, ದೊಡ್ಡ ಸೋಸ್ ಬ್ಯಾಡ್ ನನಗೆ. ಅವನು ಎಷ್ಟು ಮಂದಿ ತಲೆ ಹೊಡೆದು ಮನೆ ಕಟ್ಟಿದಾನು. ಇನ್ಸ್ಪೆಕ್ಟರ್ ಬ್ಯಾಡಿಗೆ ಫ್ರಮ್ ಬೆಳಗಾಂ ರೀ, ಖುಷಿ ರೀ. ಈ ಬ್ಯಾಡಿಗೆ ರೀ ಬ್ಯಾಡ್ರಿ, ನಮಗ ನಿಮ್ಗ ಜಗಳ ಬ್ಯಾಡ್ರಿ. ನಿಮ್ ತಂಗಿನ ಪ್ರೀತಿ ಮಾಡಿ ಸತ್ತಂದ್ರಲ್ಲ ಆ ಪ್ರೇಮಿ ರೀ, ಅವ್ನ ಬಾಡಿನ ಅವ್ರ ಅಪ್ಪ ಹೋಗಿ ಕೊಡ್ಬೇಕ್ರಿ. ಅದಕ್ಕೆ ಅವ್ನ ಅಡ್ರೆಸ್ ಬೇಕ್ರಿ. ಅವ್ನ ಅಡ್ರೆಸ್ ಇಟ್ಕೊಳಕ್ಕೆ ಅವನೇ ನಮ್ ಸೋದರ ಮಗನ ಅಥವಾ ಚೀಫ್ ಮಿನಿಸ್ಟರ್ ಮಗನ, ಯಾವನ ಬೇವರ್ಸಿ ನನ್ ಮಗ. ಅವನ ಹೆಣ ತಗೊಂಡು ಹೋಗಿ ನಾಯಿಗೆ ಹಾಕಿ. ನಿಂದಿರ್ರಿ, ಆ ಬ್ಯಾವೋಸಿನ ತಂಗಿ ಪ್ರೀತಿ ಮಾಡ್ಯಾನ್ರಿ, ಅಡ್ರೆಸ್ ಗೊತ್ತಿರ್ಬೇಕಲ್ಲ. ಹೋಗ ಅವಳನ್ನ ಕೇಳಿ. ಇನ್ಸ್ಪೆಕ್ಟ್ರೆ, ರೇ ಇನ್ಸ್ಪೆಕ್ಟ್ರೆ, ನೋಡಿ ಅವನು ಯಾರು, ಎಲ್ಲಿ ಅವನು, ಏನು ಅಂತ ನಮ್ಗೇನು ಗೊತ್ತಿಲ್ಲ. ಇಷ್ಟ ಹೇಳಿ ಸಾಕ್ರಿ. ನಿಮ್ ತಮ್ಮ ಗಾಂಜಾ ಹೊಡ್ದೇನನ್ರಿ? ಇಲ್ರಿ, ಗಾಂಜಾ ಹೊಡ್ದಾಗ ಮಾತಾಡ್ತಾನ್ರಿ. ಇನ್ಸ್ಪೆಕ್ಟರ್ ಬ್ಯಾಡಗಿರಿ, ಬನ್ರಿ. ಈ ಬಾಡಿಗೆ ವಾರಸ್ದಾರ್ ಯಾರು ಇಲ್ರಿ, ಬರ್ನ್ ಮಾಡ್ರಿ. ಸೂರ್ಯ ಏನಂತ ಹೋಗದಿ? ಸೂರ್ಯ ಅವನಿಗೆ ಏನಾಗಬೇಕ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಇನ್ಸ್ಪೆಕ್ಟರ್ ಬ್ಯಾಡಿಗೆ ಸುಳ್ಳು ಬೇಡ. ನಿನಗೇನು ಗೊತ್ತಿಲ್ಲ ಅಂದ್ಮೇಲೆ ನೀಲಿ ಬರ ಸಾಧ್ಯನೇ ಇಲ್ಲ. ಹೇಳು, ನಿನಗೆ ಅವನಿಗೇನು ಸಂಬಂಧ? ಹೇಳ್ತೀನಿ ಸರ್, ಹೇಳ್ತೀನಿ. ನಾನು ಸೂರ್ಯ ಒಂದೇ ಕಾಲೇಜ್ ಸ್ಟೂಡೆಂಟ್ಸು ಸರ್. ಅವಂಗ ಅಪ್ಪ ಅವ ಯಾರಿಲ್ಲ? ಅಪ್ಪ ಅಮ್ಮ ಯಾರು ಇಲ್ಲ, ಆದ್ರೆ ಅಣ್ಣ ಒಬ್ರಿದ್ದಾರೆ, ಅಗ್ನಿ ಅಂತ ಅವ್ರ ಹೆಸರು ಸರ್. ಅಗ್ನಿ? ದಂಡನೆಗೆ ಗುರಿಯಾದ ಕೈದಿಗಳು ಯಾವುದೇ ಕಾರಣಕ್ಕೂ ಕಾನೂನಿನ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನೀವಾಗೆ ಸಣ್ಣಾದ್ರೂ ಸರಿ, ಇಲ್ಲ ಅಂದ್ರೆ ಪ್ರತಿಯೊಬ್ಬರನ್ನು ಎನ್ಕೌಂಟರ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಜಡ್ಜ್ಗೆ ತಲೆ ಕಿಟ್ಟು ನಮಗೆ ಹ್ಯಾಂಗ್ ಆರ್ಡರ್ ಪಾಸ್ ಮಾಡಿದ್ದಾನೆ. ಅವನು ಹ್ಯಾಂಗ್ ಆರ್ಡರ್ ಪಾಸ್ ಮಾಡಿದ್ದಾನೆ ಅಂತ ನಾನು ಸತ್ತೋಗ್ಬಿಡ್ತೀನ? ಇನ್ನೊಬ್ರು ಪ್ರಾಣ ತಗೊಂಡೆ ಸಾಯೋದು. ಇನ್ನು ನೀನೊಂದು ಹೆಜ್ಜೆ ಮುಂದಿಟ್ರೆ ಜನ ಇಲ್ಲಿ ಹೋಮ ಮಾಡೋದಿಲ್ಲ, ರಕ್ತದ ಹೋಮ ಮಾಡಿಸ್ತೀನಿ. ದೈವ ಶಕ್ತಿಗಿಂತ ಮಾನವ ಶಕ್ತಿ ದೊಡ್ಡದಲ್ಲ. ದೇವ್ರ ಕಾರ್ಯಕ್ಕೆ ಭಂಗ ಮಾಡಿದ್ಯಾ, ನಿನಗೆ ಶಿಕ್ಷೆ ಆಗ್ಲೇಬೇಕು. ಏನೋ ಗುರಾಯ್ತಿಯಾ? ಕಾನ್ಸ್ಟೇಬಲ್, ಟೇಕ್ ಹಿಮ್ ಟು ದಿ ಕಸ್ಟಡಿ. ವೆಲ್ ಡನ್ ಮಿಸ್ಟರ್ ಅಗ್ನಿ, ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಉಪಕಾರ ಏನ್ ಬಂತು? ಅನ್ಯಾಯನ ಎದುರಿಸೋ ಅಧಿಕಾರ ಎಲ್ರಿಗೂ ಇರುತ್ತೆ. ಕಾಕಿ ಹಾಕೊಂಡ್ರೆ ಪೊಲೀಸ್ನವ್ರು ಮಾತ್ರ ಜನರ ರಕ್ಷಣೆ ಮಾಡಬೇಕು ಅಂತಿಲ್ವಲ್ಲ? ಕರೆಕ್ಟ್. ನಿಮ್ಮಂತ ಜನಸಾಮಾನ್ಯರು ಸಹ ಅಪರಾಧಿನ ಹಿಡಿದು ಕಾನೂನಿಗೆ ಒಪ್ಪಿಸಬಹುದು. ವೆಲ್ ಡನ್, ನಾನಿನ್ ಬರ್ತೀನಿ. ಸರಿ ಸರ್. ಸರ್, ನಿಮ್ಮ ಹೆಸರಿಗೆ ಟೆಲಿಗ್ರಾಮ್ ಬಂದಿದೆ. ಬರೋಬರ್ ಹೇಳ. ಇನ್ಸ್ಪೆಕ್ಟರ್ ಬ್ಯಾಡ್ಗಿ ಫ್ರಮ್ ಬೆಳಗಾಂ, ನೆಟಿವ್ ಗೋಕಾಕ್. ಇದನ್ನ ಗೋಲ್ಡ್ಗಾರ ಆದಲ್ಲಿ ಇಟ್ಟು ಒದ್ರ ಲಬಾ ಲಬಾ ಅಂತ ಹೋಗೋತಾನ. ಅವಾಗ ಹೇಳ. ನೀವ್ಯಾರ್ರಿ? ನಾನು ಸೂರ್ಯನ ಅಣ್ಣ ಅಗ್ನಿ. ಓ ಬರ್ರಿ ಕುಂಡ್ರಿ. ಇರ್ಲಿ, ಪರವಾಗಿಲ್ಲ. ಇದು ನಿಜಾನ? ನಿಜ ಇರೋದಕ್ಕೆ ಟೆಲಿಗ್ರಾಮ್ ಕೊಟ್ಟಿದೇವ್ರಿ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾನ್ರಿ. ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು. ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಸಾಯಂತ ಹೇಳಿ ಅಲ್ಲ, ನೀವೇನೋ ಕತೆ ಕಟ್ಟಿ ಹೇಳ್ತಾ ಇದ್ದೀರಾ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಬದುಕಿರೋ ನನ್ನ ತಮ್ಮನ ಸಾಯಿಸ್ಬೇಡಿ. ನೋಡ್ರಿ ಅಗ್ನಿ ಅವರ, ನಿಮ್ ದುಃಖ ನೋವ ಏನಂತ ನಮ್ಗೆ ಅರ್ಥ ಆಗ್ತೈತ್ರಿ. ನಿಮ್ಮ ಸಮಾಧಾನ ಮಾಡಕ ನಾವು ಸತ್ಯನ ಬಚ್ಚಿಟ್ಟು ಸುಳ್ಳು ಹೇಳಿದ್ರ ಏನು ಪ್ರಯೋಜನ ಇಲ್ರಿ. ಸತ್ತಿರೋ ಹುಡುಗನ ಹೆಸರ ಸೂರ್ಯ ಅಂತ, ಓದ್ತಾ ಇದ್ದು ಸೆಕೆಂಡ್ ಇಯರ್ BSc, ಕಾಲೇಜ್ APS. ರಿಪೋರ್ಟ್ ಕೊಟ್ಟಿರೋನು ಅವನ ಕ್ಲಾಸ್ಮೇಟ ನಿತಿನ್ ಅಂತ ಅಷ್ಟೇ ನಮ್ಗೆ ಗೊತ್ತಿರೋದ್ರಿ. ಇನ್ಸ್ಪೆಕ್ಟರ್, ನನ್ನ ತಮ್ಮನ ಶವ ಎಲ್ಲಿದೆ? ಅದನ್ನ ನಾನು ನೋಡ್ಬೇಕು. ನಿಮ್ಮ ತಮ್ಮನ ಬಾಡಿ ಸುಟ್ಟ 3 ದಿನ ಆತ್ರಿ. ನನ್ನ ತಮ್ಮನ ಹೆಣನ ಸುಟ್ಬಿಟ್ರ ಇನ್ಸ್ಪೆಕ್ಟರ್? ನನಗೊಂದು ಮಾತು ತಿಳಿಸಿದ್ರೆ ನಾನು ಬಂದು ಹೆಣ ತಗೊಂಡು ಹೋಗ್ತಿದ್ದೆ. ನನ್ನ ತಮ್ಮನ ಮುಖ ನೋಡೋ ಅವಕಾಶನೂ ಇಲ್ದಾಗ ಆಗ್ಬಿಡ್ತಲ್ಲ. ಸಮಾಧಾನ ಮಾಡ್ಕೋರಿ ಬ್ರದರ್, ಸಮಾಧಾನ ಮಾಡ್ಕೋರಿ. ವಾರಸ್ದಾರ್ ಯಾರಾದ್ರೂ ಬರ್ಬೋದು ಅಂತ ಶವಾನ 2 ದಿನ ಇಟ್ಟು ಕಾದೂರಿ. ಯಾರೂ ಬರ್ಲಿಲ್ರಿ. ಅದಕ್ಕೆ ಅಂತಿಮ ಸಂಸ್ಕಾರನ ನಾವು ಮಾಡಿದ್ರಿ. ಬೈರಪ್ಪ, ಇವ್ರ ತಮ್ಮವ್ರ ಅಸ್ಥಿ ತಗೊಂಡ್ಬರ್ರಿ. ದೊಡ್ಡ ವಿದ್ಯಾವಂತನಾಗ್ಲಿ ಅಂತ ಊರಿಗೆ ಕಳಿಸಿದ್ರೆ ಬೂದಿ ಹಾಕ್ಬಿಟ್ಟಿದ್ಯಲ್ಲೋ. ನನ್ನ ರಕ್ತದ ಕಣಕಣದಲ್ಲಿ ತುಂಬಿಕೊಂಡ್ರು ನಿನ್ನ ಹೇಗೋ ಮರೆಯೋದು, ಹೇಗ್ ಮರೀಲೋ. ಟ್ರ್ಯಾಕ್ಟರ್ ಬಂದ್ಬಿಟ್ಟಿದ್ದೀರಾ? ಹೌದು ಸರ್. ಏನು ಒಬ್ರೆ? ನಿಮ್ ತಮ್ಮ ಇಲ್ಲಿ ಸೂರ್ಯ, ಅವನಿಗೆ ಇವತ್ತು ರಿಸಲ್ಟ್ ಇದೆ, ನೋಡ್ಕೊಂಡು ಬರಕ್ ಹೋಗಿದ್ದಾನೆ. ನನ್ನ ತಮ್ಮ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ರೆ 100 ತೆಂಗಿನಕಾಯಿ ಹೊಡಿತೀನಿ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೀನಿ. ಆ ದೇವ್ರ ಜೊತೆಗೆ ನೀವು ಆಶೀರ್ವಾದ ಮಾಡಿ ಸರ್. ನಿಮ್ ತಮ್ಮನಿಗೆ ಆಶೀರ್ವಾದ ಮಾಡೋದು ಅಷ್ಟೇ ಅಲ್ಲ, ನಿಮಗೂ ಐ ವಿಶ್ ಯು ಆಲ್ ಸಕ್ಸಸ್. ಗುಡ್ ಲಕ್. ನನ್ನ ತಮ್ಮ ಕಾಲೇಜ್ ಹತ್ರ ಕಾಯ್ತಾ ಇರ್ತಾನೆ, ನಾನು ಬರ್ತೀನಿ ಸರ್. ಅಣ್ಣ ಸೂರ್ಯ ಬರೋದಕ್ಕೆ ಹೋದೆ. ನಾನು ಕಾಲೇಜ್ ಹತ್ರ ಬಂದು ತಗೊಂಡ್ಬರ್ತೀನಿ ಅಂತ ಹೇಳಿಲ್ಲ? ಇಲ್ಲ ಅಣ್ಣ, ನಿನ್ಗೆ ಅರ್ಜೆಂಟ್ ಆಗಿ ಒಂದು ಒಳ್ಳೆ ನ್ಯೂಸ್ ಹೇಳ್ಬೇಕು ಅಂತ ಬಂದೆ. ಏನ್ ಹೇಳೋ? ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ಬಿಟ್ಟೆ ಅಣ್ಣ. ಎಲ್ಲಿ? ಇನ್ನೊಂದ್ಸಲ ಹೇಳು. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟೆ. ಸೂರ್ಯ, ನಾನು ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನ ಉಳಿಸ್ಬಿಟ್ಟೆ. ಒಂದೇ ಬಳ್ಳಿಯ ಹೂವು ನಾವುಗಳು, ಎಂದು ಬೇರೆ ಆಗದ ಜೀವಗಳು, ಒಂದೇ ಬಳ್ಳಿಯ ಹೂವು ನಾವುಗಳು, ಎಂದು ಬೇರೆ ಆಗದ ಜೀವಗಳು, ಮಮತೆಯ ರೂಪವು ನೀನು, ಸ್ನೇಹಕ್ಕೆ ಗೆಳೆಯನು ನೀನು, ಪ್ರೀತಿಗೆ ಕಂದನು ನಾನು, ನಗುತ್ತಿರು ಎಂದಿಗೂ ನೀನು, ಒಲವೇ ನಮ್ಮ ಬದುಕು ಎಂದೆಂದು. ಒಂದೇ ಬಳ್ಳಿಯ ಹೂವು ನಾವುಗಳು, ಎಂದು ಬೇರೆಯಾಗದ ಜೀವಗಳು, ಸುಗೆ ಬಿಡದೆ ಇರಲಿ ತಮ್ಮ ಎಂದು. ನಿನ್ನ ಮನಸ್ಸು ಪ್ರೀತಿ ಬಾನು, ನಮ್ಮ ಬದುಕು ಹಾಲು ಜೇನು, ನಿನ್ನ ಬಿಟ್ಟು ಬಾಳೆ ನಾನು, ನನ್ನ ಪುಟ್ಟ ಹೃದಯ ನೀನು. ಚಂದ ಮಕರಂದ ಈ ಮಾತು ಸ್ವರ್ಗ ಅಂಗೈಗೆ ಬಂದಾಯ್ತು. ಒಂದೇ ಬಳ್ಳಿಯ ಹೂವು ನಾವುಗಳು, ಎಂದು ಬೇರೆಯಾಗದ ಜೀವಗಳು. ನಾನು ನೀನು ಒಂದೇ ಮನಸ್ಸು ದೇಹ ಎರಡು ಅಲ್ಲವೇನು, ತಮ್ಮ ಮಾತುಗಾರ ನೀನು, ನನ್ನ ನಾಡಿ ಮಿಡಿತ ನೀನು, ನನ್ನ ಬಾಳ ಉಸಿರು ನೀನು, ನನ್ನ ಬದುಕ ಹಸಿರು ನೀನು. ಮುತ್ತು ಮಣಿಮುತ್ತು ಈ ಮಾತು ಸ್ವರ್ಗ ಅಂಗೈಗೆ ಬಂದಾಯ್ತು. ಒಂದೇ ಬಳ್ಳಿಯ ಹೂವು ನಾವುಗಳು, ಎಂದು ಬೇರೆಯಾಗದ ಜೀವಗಳು, ಮಮತೆಯ ರೂಪವು ನೀನು, ಸ್ನೇಹಕ್ಕೆ ಗೆಳೆಯನು ನೀನು, ಪ್ರೀತಿಗೆ ಕಂದನು ನಾನು, ನಗುತ್ತಿರು ಎಂದಿಗೂ ನೀನು ಒಲವೇ ನಮ್ಮ ಬದುಕು ಎಂದೆಂದು ಸೂರ್ಯ ಬಾರೋ ಬೇಗನೆ ಹೊಟ್ಟೆ ಹಸುವಾಗ್ತಿದೆ ಕೂತ್ಕೋ ಎಷ್ಟೊತ್ತು ಕಾಯೋದು ನನಗೋಸ್ಕರ ನೀನ್ ಯಾಕೆ ಕಾಯ್ತಾ ಇದೀಯಣ್ಣ ಊಟ ಮಾಡತ್ತಾನೆ ಅದ್ ನನಗೂ ಗೊತ್ತು ಸೂರ್ಯ ನಾಳೆ ನಿನ್ನ ಬೆಂಗಳೂರು ಕಳಿಸ್ತಾ ಇದ್ದೀನಿ ಬೆಂಗಳೂರ್ಗ ಯಾಕೆ ಮುಂದಕ್ಕೆ ಓದಿ ಹೆಸರು ಮಾಡಿ ದೊಡ್ಡ ಮನುಷ್ಯ ಅನ್ಸ್ಕೊಳಕ್ಕೆ ನಾನ್ ಬೆಂಗಳೂರಿಗೆ ಹೋಗಲ್ಲ ಸಾಕು ಸುಮ್ಮನೆ ಇಲ್ಲೇ ಇದ್ಕೊಂಡು ನಂತರ ನೆಲ ಕರ್ಕೊಂಡು ಇರ್ಬೇಕು ಅನ್ಕೊಂಡಿದ್ಯಾ ನಾನು ಏನ್ ಹೇಳ್ತೇನೆ ನೀನು ಆ ಅಣ್ಣ ಈ ಸಲ ಫಸ್ಟ್ ಕ್ಲಾಸ್ ತಗೊಂಡಿದ್ದೀನಿ ಮುಂದಿನ ಸಲ ಫಸ್ಟ್ ರ್ಯಾಂಕ್ ತಗೋದೇನೆ ಅಂತ ಹೇಳಿಲ್ಲ ನೀನು ಕೂಲ್ ಡೌನ್ ಬ್ರದರ್ ಕೂಲ್ ಡೌನ್ ದೇವಾಲಯದಂತ ನಮ್ಮ ಮನೆ ದೇವ್ರಂತ ನಮ್ಮಣ್ಣ ಇಡೀ ಪ್ರಕೃತಿ ಮಾತೇನೆ ನೆನೆಸಿರ್ತಕ್ಕಂಥ ಸುಂದರವಾದ ನಮ್ಮ ಹಳ್ಳಿ ಇದಕ್ಕಿಂತ ವಿಶ್ವವಿದ್ಯಾಲಯ ಬೇರೆ ಎಲ್ಲಿದೆ ಅಣ್ಣ ನಿಲ್ಲಿಸ್ತೀಯಾ ಇನ್ ಮುಂದಕ್ಕೆ ಮಾತಾಡೋದ್ ಬಿಟ್ರೆ ನೀನ್ ಇಲ್ಲೇ ಇದ್ದು ನನ್ನ ಬೆಂಗಳೂರು ಕಳಿಸ್ಬಿಡ್ತೀಯ ಊಟ ಮಾಡು ಊಟ ಮಾಡೋ ಊಟ ಮಾಡೋ ಸಾರಕ್ಕೋ ಯಾಕಣ್ಣ ತಳ್ಬಿಟ್ಟೆ ನನಗಲ್ಲಿ ನಿದ್ದೆ ಬರಲ್ಲ ಕಣಣ್ಣ ಚಿಕ್ಕ ಮಗುವಿಂದ ನಿನ್ ಜೊತೆಲೆ ಮಲ್ಗ ಅಭ್ಯಾಸ ಅದು ಚಿಕ್ಕವನಾಗಿದ್ದಾಗ ಈಗ ದೊಡ್ಡವನಾಗಿದ್ಯಾ ಜವಾಬ್ದಾರಿ ವಯಸ್ಸು ಬಂದಿದೆ ನಾನ್ ದೊಡ್ಡವನಂತ ಯಾರು ಹೇಳಿದವ್ರು ನಿನ್ಗೆ ಹಳ್ಳಿ ಜನ ಹಳ್ಳಿ ಜನಕ್ಕೆ ನಾನ್ ದೊಡ್ಡವನು ನಿನಗ್ ನಾನೇನು ಚಿಕ್ಕ ಮಗುನೇ ಕಣಣ್ಣ ಅಣ್ಣ ಅಣ್ಣ ನಿನ್ ಜೊತೆ ಮನ್ಕೋತೀನಿ ಕಣಣ್ಣ ಓಹ್ ನಿನ್ ಜೊತೆ ಮನ್ಕೋತೀನಿ ಕಣಣ್ಣ ಅಣ್ಣ ಏನು ನಿಮ್ಮ ಅಣ್ಣಂಗೆ ನನ್ ಮಗಳನ್ನ ಕೊಟ್ಟು ಮದುವೆ ಮಾಡದ ಆ ಮುಂಗೋಪಿ ಜೊತೆ ನನ್ನ ಮಗಳು ಸಂಸಾರ ಮಾಡ್ತಾಳ ಹೇಳ್ದೆ ಕೇಳ್ದೆ ಎರಡು ದಿನದಲ್ಲಿ ಓಡ್ ಬಂದ್ಬಿಡ್ತಾಳ ಅಷ್ಟೇ ಬೇಡಪ್ಪ ಬೇಡ ಯಾಕಂದ್ರ ನಿಂತ್ಕೋ ಅವ್ರು ಓಡೋದ್ರೆ ನಾನಿಲ್ವಾ ನೀನು ನನ್ ಮಗಳನ್ನ ಕಟ್ಕೋತೀಯ ಹಾಗಾದ್ರೆ ಸರಿನಪ್ಪ ಹಾಗಲ್ಲ ಹಾಗಂದ್ರೆ ನಮ್ಮ ಅಣ್ಣನಿಗೆ ನಾನ್ ತಿದ್ದ ಬುದ್ಧಿ ಹೇಳ್ತೀನಿ ಅಂತ ನಮ್ಮ ಅಣ್ಣನ ಮನ್ಸು ಹಾಲಿನ ಸಮುದ್ರ ಇದ್ದಾಗೆ ಆ ಸಮುದ್ರದಲ್ಲಿ ನೀನೇ ಹೋಗಿ ಈಜಾಡಪ್ಪ ನನ್ ಬಿಟ್ಬಿಡಪ್ಪ ಈಗ ನಾನ್ ಬರ್ತೀನಿ ಯಾಕಂದ್ರಣ ಆಗೋದಿಲ್ಲ ನಿಂತ್ಕೊಳ್ಳೋಣ ನಾವು ಕೊಡೋದಿಲ್ಲ ನನ್ ಮಗಳು ಅಂದ್ರಿನ ನನಗಲ್ಲ ನಮ್ಮ ಅಣ್ಣನ್ಗೆ ಓ ನಿಮ್ಮ ಅಣ್ಣನಿಗ ನಮ್ಮ ಅಣ್ಣ ನಿಮ್ ಮಗಳನ್ನ ಆಗ್ಲೇ ನೋಡ್ಬಿಟ್ಟಿದ್ದಾನಂತೆ ಒಪ್ಕೊಂಡು ಬಿಟ್ಟಿದ್ದಾನೆ ಈ ವಿಷಯ ತಿಳಿಸ್ಬಿಟ್ಟು ಬಂದ್ ಕಳ್ಸಿದಾನೆ ಹಂಗಾರೆ ನಿಮ್ ಅಣ್ಣನಿಗೆ ನನ್ ಮನೆಗ್ ಅಂದು ನನ್ ಮಗಳು ಚಂದ್ರಿನ ಕೇಳಕ್ ನಾಚಿಕೆ ಅಂತೆ ಅದಕ್ಕೆ ನೀವೇ ನಿಮ್ ಮಗಳನ್ನ ನಮ್ಮ ಮನೆಗ್ ಕರ್ಕೊಂಡ್ ಬಂದ್ಬಿಟ್ರೆ ನಮ್ಮಣ್ಣ ಒಪ್ಕೊಂಡ್ಬಿಡ್ತಾನೆ ಹಂಗಾರೆ ನನ್ ಮಗಳನ್ನ ನಾಳೆ ಬೆಳಿಗ್ಗೆ ಕರ್ಕೊಂಡ್ ಬರ್ತೀನಿ ಅಂತೀರಾ ಹೋಗಿ ಕಾ 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 ಕರ್ಕೊಂಡ್ ಬನ್ನಿ ಬಾ 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 ಬರ್ತೀನಿ ಏನ್ ಕಾಂತಣ್ಣ ಈ ಕಡೆ ಹೊಂಟ್ರಿ ನಿನ್ನೇ ನೋಡೋಣ ಅಂತ ಬಂದೆ ಇವಳು ನನ್ ಮಗಳು ಓಹೋ ನಮ್ಮ ಅಣ್ಣನ್ ಕೊಡಲ್ಲ ಅಂದ್ರಿ ಅಂದಿದ್ದೆ ಆಮೇಲೆ ನೀನ್ ಕರೆದ್ಮೇಲೆ ಬರ್ದೇ ಇರೋಕಾಗತ್ತೆಯೇ ಹೌದು ನೀನ್ ಹೋದ್ಮೇಲೆ ನಾನ್ ಕೂತ್ಕೊಂಡು ಯೋಚನೆ ಮಾಡಿದೆ ನನ್ನ ಮಗಳನ್ನ ಆ ದೂರ್ವಾಸ ಮುನಿಗೆ ಹೇಗಪ್ಪ ಕೊಡೋದು ಆ ಮನೆಯಲ್ಲಿ ಅವ್ರು ಸಂಸಾರ ಮಾಡ್ತಾಳ ಅಂತ ಇರ್ಲಿ ಒಂದು ಸಾರಿ ನನ್ನ ಮಗಳನ್ನು ಕರೆದು ಕೇಳ್ಬಿಡೋಣ ಅಂತ ಕರೆದು ಕೇಳ್ದೆ ಏನಮ್ಮ ಆ ದೂರ್ವಾಸ ಮುನಿ ಜೊತೆ ಮದುವೆ ಆಗ್ತೀಯಾ ಆ ಮನೆಯಲ್ಲಿ ನೀನ್ ಸಂಸಾರ ಮಾಡ್ಕೊಂಡಿರ್ತೀಯಾ ಅಂತ ಅಲ್ಲ ಈ ದೂರ್ವಾಸ ಮುನಿ ಯಾರು ನಿಮ್ಮಣ್ಣ ನನ್ನ ಮಗಳನ್ನೆಲ್ಲಿ ಕರ್ಕೊಂಡು ಬರೋವಾಗ ಊರ್ನವರೆಲ್ಲ ಕೇಳಿದ್ರು ಕಾಂತಣ್ಣ ನಿನ್ ಮಗಳನ್ನ ಎಲ್ಲೂ ಕರ್ಕೊಂಡು ಹೋಗ್ತೀಯಾ ಅಂತ ನಾನು ಅವ್ರಿಗೆಲ್ಲ ಸುಳ್ಳು ಹೇಳ್ಬಿಟ್ಟೆ ಸತ್ತೆ ಕರ್ಕೊಂಡು ಹೋಗ್ತಿದೀರಿ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಯಾಕೆಂದ್ರೆ ಸಾಧಾರಣವಾಗಿ ಹೆಣ್ಣಿರೋ ಕಡೆ ಗಂಡು ಹುಡ್ಕೊಂಡು ಬರುತ್ತೆ ನಾನು ಹೆಣ್ಣನ ಗಂಡಿರೋ ಕಡೆ ಕರ್ಕೊಂಡ್ ಬರ್ತಿದ್ದೀನಲ್ಲ ಇದು ಹೊಸ ತರ ನಿಮ್ಮ ಅಣ್ಣಲ್ಲಿ ನಮ್ಮ ಅಣ್ಣ ಈಗ ಹೊರಗಡೆ ಹೋಗಿದ್ದಾನೆ ಬಂದ್ಬಿಡ್ತಾನೆ ನಡೀರಿ ನನ್ನ ಮಗಳನ್ನ ಒಪ್ಕೊಂಡಿದ್ದಾನೆ ಒಪ್ಕೊಂಡಿದ್ದಾನೆ ನಡೀರಿ ಯಾವಾಗ ಹೋಗ್ರಿ ಬನ್ನಿ 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 ನೀವ ಬಂದಿದ್ದೀವಿ ಇವ್ರು ಬೇಡ ಅಂತ ಹೇಳಿದ್ರು ನಾನೇ ಕರ್ಕೊಂಡ್ ಬಂದೆ ಇವ್ರಾಕ್ ಬಂದಿದ್ದಾರೆ ಯಾರು? ಓಹೋ, ಕಾಂತಣ್ಣನ. ಅದು ಸಂತೆಗೆ ಹೋಗಿದ್ರಂತೆ, ಬಿಸಿಲು ನೋಡಿ ಬಾಯರ್ಕೆಗಂದ್ ಮನೆಗ್ ಬಂದ್ಬಿಟ್ರು. ಅವ್ರ ಮಗಳು ಕರ್ಕೊಂಡ್ ಬಂದಿದಾರಲ್ಲ, ಮಗಳ ಅದು ಮಿಠಾಯಿ ಕೊಡಿಸು ಅಂತ ಹಠ ಮಾಡಿದ್ಲಂತೆ, ಅದಕ್ಕೆ ಸಂತೆಲ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ರು. ನೀವು ನಡೀರಿ ನಡೀರಿ ನಡೀರಿ. ಇವ್ರಾಕ್ ಬಂದ್ರು ಗೊತ್ತಾಗ್ಲಿಲ್ವಲ್ಲ? ಸಂತೆಗೆ ಹೋಗಿ ಬಂದ್ರ ಮಗಳ ಮದುವೆ ಮದುವೆ ಮದುವೆ. ಮಗಳ ಮದುವೆ ಮದುವೆ ಮದುವೆ. ಮಗಳನ್ನ ಕರ್ಕೊಂಬ ಅಂದ್ರೆ ಮದುವೆ ದಿಬ್ನಾನೇ ಕರ್ಕೊಂಡ್ ಬಂದ್ಬಿಟ್ನಲ್ಲ ಇವನು. ಮದುವೆ ಮದುವೆ ಮಗಳ ಮದುವೆ ಮದುವೆ ಮದುವೆ. ಸಾಕು ಸಾಕು, ನನ್ನ ಮಗಳಿಗೆ ಬೇಕು ಬೇಕು. ನೋಡಿ ಸ್ವಾಮಿ, ನಾನು ಎತ್ತಿನ ಗಾಡಿ, ಹೆಣ್ಣು, ಆಲ್ಗ, ಹಾರ, ತಾತನ ಮದುವೆ ಆಗಕ್ ಮುಂಚೆ ತಾಳಿನೂ ತಂದಿದೀನಿ ಅಂತ ಹೇಳ್ತಾವ್ರೆ. ಇಟ್ರೆ ನನ್ ಮಗಳಿಗೆ ಮೊದಲನೇ ರಾತ್ರಿ ಮುಗಿಸ್ಬಿಡ. ಬರೀ ಬರೀ, ಏನ್ ಸಮಾಚಾರ? ಇವೆಲ್ಲ ಯಾಕೆ ಬಂದಿದ್ದೀರಾ? ನನ್ ಮಗಳಿಗೆ ನಿನ್ ಮಗಳ ಮದುವೆ ಇವತ್ತಲ್ಲ ನಾಳೆ ಹಾಗೆ ಆಗತ್ತೆ, ಸುಳ್ಳೇರು. ಏನೋದು ಮದುವೆಗಿದೆ ಅಂತ ಇದೆಯಾ? ಅದೇ ಅಣ್ಣ, ಇವ್ರ ಮಗಳನ್ನ ಅರ್ಜೆಂಟ್ ಆಗಿ ಮದುವೆ ಮಾಡಿಸ್ಬೇಕು ಅಂತ. ಅದನ್ನ ಮಾಡಿಸ್ರ ಆಯ್ತು. ಅಲ್ಲಣ್ಣ, ಇವ್ರ ಮಗಳನ್ನ ನೀನೇ ಮದುವೆ ಆಗ್ತೀಯ ಅಂತ ಅಂತ ಹಂಗಂತ ತಾನೇ ಹೇಳಿಲ್ಲ, ಇವ್ರೇ ಹೇಳಿದ್ರು. ನಾನ್ ಹಂಗೆಲ್ಲ ಹೇಳ್ತೀನ? ನಮ್ಮ ಅಣ್ಣನ್ ಕೇಳ್ಕೊಂಡ್ಬಿಟ್ಟು ಹೇಳ್ತೀನಿ ಹಿಂದೆ. ಅಷ್ಟೊತ್ತಿಗೆ ವಾಲ್ಗಾನೆ ತಂದ್ಬಿಟ್ಟವ್ರೆ. ಸುಮ್ನೆ ಇರ್ರಿ, ಎಲ್ಲ ಆಗತ್ತೆ. ನನ್ ಮಗನ ಒಪ್ಕೊಂಡ್ಬಿಟ್ರಂತೆ. ನೀವ್ ಎಲ್ಲಿ ಮದುವೆ ಮಾಡ್ಕೊಂಡ್ರು ನನ್ನ ಅಭ್ಯಂತರ ಇಲ್ಲ. ಈಗ್ಲೇ ಇಲ್ಲೇ ತಾಳಿ ಕಟ್ಬಿಡಿ, ಅಕ್ಷತೆ ಕಡೆ ಹಾಕ್ಬಿಡ್ತೀನಿ. ಕುತ್ಕೊಳ್ಳಯ್ಯ, ಒಮ್ಮೆ ಅಂತ ನನ್ ಮಗಳು, ನನ್ ಮಗಳು ಈಕೆ, ನನ್ ಮಗಳು ಕುತ್ಕೊಳ್ಳಯ್ಯ. ತಾಳಿ ನನ್ ಮಗಳು ಕುತ್ತಿಗೆ ಅವ್ರು ಕಟ್ತಾರೆ. ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಹೇಳಿರೋದು. ಹೆಣ್ಣು ಹೆತ್ತವ್ರು ನಡ್ಕೊಳ್ಳೋ ರೀತಿನ ಇದು? ಒಂದು ಹೆಣ್ಣಿಗೆ ಮದುವೆ ಮಾಡೋ ರೀತಿನ ಇದು? ಮದುವೆ ಅಂದ್ರೆ ಹೆಣ್ಣು ಗಂಡು ಒಬ್ಬರೊಬ್ಬರನ್ನ ಒಪ್ಪಿ ಸಮ್ಮತಿಸಿದಾಗಲೇ ಅದಕ್ಕೆ ಮದುವೆ ಅಂತಾರೆ. ಹೆಣ್ಣೆತ್ತವ್ರ ಮನೆಗೆ ಗಂಡೋರು ಹೋಗಿ ಮಾತುಕತೆ ಆದ್ಮೇಲೆ ಆ ಹೆಣ್ಣನ್ನ ಮನೆ ತುಂಬಿಸ್ಕೋತಾರೆ. ಅದು ನಮ್ಮ ಸಂಪ್ರದಾಯ. ಆದ್ರೆ ನೀವು ಕುರಿಗಿಲ್ಲ ಸಂತೆಗೆ ಹೇಳ್ಕೊಂಬಂದು ಹರಾಜ್ ಹಾಕೋ ರೀತಿ ನಡ್ಕೋತಾ ಇದ್ದೀರಲ್ಲ, ಇದು ಸರಿನಾ? ನಿಮ್ ತಮ್ಮನೇ ಹೇಳಿದ್ನಪ್ಪ, ನಮ್ಮ ಅಣ್ಣ ಮದುವೆಗೆ ಒಪ್ಕೊಂಡಿದ್ದಾನೆ, ಬಂದ್ ಹೆಣ್ಣು ನೋಡೋದಕ್ಕೆ ಪುರ್ಸೊತ್ತಿಲ್ಲ, ನೀವೇ ಹೆಣ್ಣನ್ ಕರ್ಕೊಂಡ್ ಬನ್ನಿ ಅಂತ. ದೊಡ್ಡ ಮನುಷ್ಯ ಅವ್ನು ಹೇಳ್ದ, ನೀವು ಕರ್ಕೊಂಡು ಬಂದ್ರಿ, ಇನ್ನೂ ಏನೋ ಮಾಡು ಅಂತ ಹೇಳ್ತಾನೆ, ನೀವು ಮಾಡ್ತೀರಾ? ಹೋಗ್ರಿ, ಕರ್ಕೊಂಡು ಹೋಗ್ರಿ, ಹೋಗ್ರಿ. ನನ್ ಕ್ಷಮಿಸಣ್ಣ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ನಾನು ಓದಕ್ಕೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರೆ ನೀನ್ ನೋಡ್ಕೊಳ್ಳೋರು ಯಾರಣ್ಣ? ಅದಕ್ಕೆ ನಾನು ಹೋಗಕ್ ಮುಂಚೆ ನಿನಗ್ ಮದ್ವೆ ಮಾಡ್ಸೋಣ ಅಂತ ಏರ್ಪಾಡು ಮಾಡಿದೆ. ತಪ್ಪಣ್ಣ, ನೀನೀಗ ಮಾಡಿದಕ್ಕೆ ಬೇಜಾರಲ್ಲ ಕಣೋ. ನಿನಗೂ ಬದುಕಿಂತ ಬಂದ್ಬಿಟ್ರೆ ನಾನ್ ನಿನ್ ಮೇಲೆ ಇಟ್ಟರೋ ಪ್ರೀತಿನ ದೂರ ಮಾಡ್ಕೊಂಡ್ಬಿಡ್ತೀನೋ ನಾವು ಭಯ. ಹಾಗಾದ್ರೆ ನೀನ್ ಮದ್ವೆನೇ ಆಗಲ್ವಣ್ಣ? ಆಗ್ತೀನಿ ಕಣೋ, ಮದ್ವೆ ಆಗ್ತೀನಿ. ನೀನು ಓದಿ ದೊಡ್ಡ ವಿದ್ಯಾವಂತನಾಗಿ ನಿನ್ನ ಕಾಲ ಮೇಲೆ ನಿಂತು ನಿನ್ ಜವಾಬ್ದಾರಿನ ಹೊರಬೇಕು, ಆಮೇಲೆ ನಾನು ಮದುವೆ ಆಗ್ತೀನಿ. ಆದ್ರೂ ಅಣ್ಣ ನೀನು ಮದುವೆ ಆದ್ರೆ ನೋಡು, ನೀನು ಮತ್ತೆ ಮದುವೆ ಆಗಿದೆ ಅಂದ್ರೆ ನಿನ್ಗೆ ಹಂಗಲ್ಲ ನೋಡು. ಬೇಗ ಹತ್ತು ಬರ್ಲಲ್ಲ ನೋಡು. ಆಗಾಗ ನೀನು ನೋಡೋದಕ್ಕೆ ಬರ್ತಾ ಇರ್ತೀನಿ, ವಾರ ವಾರ ಕಾಗದ ಹಾಕ್ತಾರ, ಹೊಸ ಜಾಗ. ಯಾರ ಹತ್ರನೂ ತಂಟೆ ತರ ಇಟ್ಕೋಬೇಡ, ಚೆನ್ನಾಗಿ ಓದಿ ವಿದ್ಯಾವಂತನಾಗ್ಬೇಕು. ಸೆಂಟಿಮೆಂಟ್ ಬಿಡ್ತಾವ್ರೆ ಈ ಗಂಡಸು ಶುರು ಹಚ್ಕೊಂಡಲ್ಲ. ಸಮಯ ಅತ್ತಿ ಅತ್ತಿ ಬೇಗ ರೈಟ್ ಹೇಳ್ಬೇಕು. ಬರ್ತಾನೆ ಇರ್ರಿ, ಅತ್ತಿ ಅತ್ತಿ. ಏ ಒಳಗೋಗ, ಅತ್ತಿ ಸಮಯ ಸೂರ್ಯ, ನೀನ್ ಬೆಂಗಳೂರು ಹೋಗ್ಲಿಲ್ವಾ? ಇಲ್ಲಣ್ಣ, ಕೋಪ ಮಾಡ್ಕೋಬೇಡ ಕಣಣ್ಣ, ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣಣ್ಣ. ನೀನ್ ಹೊಡೆದ್ರು ಸರಿ, ಬಡಿದ್ರು ಸರಿ, ನಾನ್ ನಿನ್ ಬಿಟ್ಟು ದೂರ ಹೋಗಲ್ಲಣ್ಣ, ದೂರ ಹೋಗಲ್ಲ. ಇನ್ನು ಚಿಕ್ಕ ಮಗು ತರ ಆಡಿದ್ರೆ ಹೇಗೆ? ನಿನ್ನ ಭವಿಷ್ಯದ ಗತಿ ಏನು? ಸೂರ್ಯ, ನಿನ್ನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನೋ. ನೀನೊಬ್ಬ ವಿದ್ಯಾವಂತನಾಗಿ ಮಾಡಿ, ಈ ಊರು ಒಬ್ಬ ದೊಡ್ಡ ಮನುಷ್ಯನಾಗಿ ಮಾಡಿ, ಬರದಂದಲೇ ಬೆಂದು ಪರಲೋಕ ಸೇರ್ಕೊಂಡ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುವಾಗ ಮಾಡಬೇಕು ಅನ್ನೋ ನನ್ನ ಆಸೆನ ಮನಪಾಲು ಮಾಡಬಾರ್ದು. ನೀನು ಕೈ ಮುಗಿತಣ್ಣ. ಇಲ್ಲಣ್ಣ, ಬೇಜಾರು ಮಾಡ್ಕೊಂಬೇಡ ಕಣಣ್ಣ. ಇನ್ಮೇಲೆ ನಿನ್ನ ಮನ್ಸಿಗೆ ನೋವಾಗುವಾಗ ಯಾವತ್ತೂ ನಡ್ಕೊಳ್ಳಲ್ಲ. ಪಟ್ಟಣದಲ್ಲಿ ಇದ್ಕೊಂಡು ಚೆನ್ನಾಗಿ ಓದಿ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಖಂಡಿತ ನೆರವೇರಿಸ್ತೀನಿ. ಯಾರು ಆ ರೂಮ್ ಅಲ್ಲಿ ಇದ್ದಾರೆ, ಹೋಗಿ. ಕಮ್ ಇನ್. ಯಾರು ನೀವು? ಯಾರು ಬೇಕು? ನಿತಿನ್ ಯಾರು? ನಾನೇ. ನೀವ್ಯಾರು? ನಾನು ಅಗ್ನಿ ಅಂತ, ಸೂರ್ಯನ ಅಣ್ಣ. ನನ್ನ ತಮ್ಮ ಸೂರ್ಯ ಹೇಗ್ ಸತ್ತ, ಯಾಕೆ ಸತ್ತ ಅಂತ ಸ್ವಲ್ಪ ಹೇಳ್ತೀರಾ? ಪೊಲೀಸ್ನವರು ಆತ್ಮಹತ್ಯೆ ಅಂತ ರಿಪೋರ್ಟ್ ಬರೆದಿದ್ದಾರೆ. ಆದ್ರೆ ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ ಅಂತ ನನಗೆ ಗೊತ್ತು. ದಯವಿಟ್ಟು ಹೇಳ್ತೀರಾ ನನ್ನ ತಮ್ಮ ಹೇಗ್ ಸತ್ತ ಅಂತ? ಇಲ್ಲಿ ನೋಡಿ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಏನಾಯ್ತು ಅಂತ ಹೇಳಿ, ಹೇಳಿ ಏನಾಯ್ತು ಅಂತ. ನೀವಾದ್ರೂ ಹೇಳಿ, ನೀವಾದ್ರೂ ಹೇಳಿ, ಹೇಳಿ, ದಯವಿಟ್ಟು ಹೇಳಿ, ಏನಾಯ್ತು ಅಂತ ಹೇಳಿ. ನಾನು ಸೂರ್ಯನ ಮಾತ್ರ ಅಣ್ಣ ಅಲ್ಲ, ನಿಮ್ಮ ಅಣ್ಣ ಅಂತ ತಿಳ್ಕೊಂಡು ನನ್ನ ತಮ್ಮನಿಗೆ ಏನಾಯ್ತು ಅಂತ ಹೇಳಿ, ಹೇಳಿ, ದಯವಿಟ್ಟು ಹೇಳಿ. ನೋಡಿ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲು ಬೇಕಾದ್ರೆ ಬಿಡ್ತೀನಿ. ನಿಮ್ಮ ತಮ್ಮ ಸೂರ್ಯ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ನನಗೆ ಗೊತ್ತಿತ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವನಿಗೇನೋ ಹಾಗೆ ಸತ್ತಿದ್ದಾನೆ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇತ್ತು. ಅವನು ಯಾರಾದ್ರೂ ಕೊಲೆ ಮಾಡಿದ್ರಾ? ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸೀತೆ ಮಾಯಾ ಮೃಗಾನ ಬಂಗಾರ ಜಿಂಕೆ ಅಂತ ಆಸೆ ಪಟ್ಟು ಅಪಾಯದಲ್ಲಿ ಸಿಗಾಕೊಂಡ ಹಾಗೆ ನಿಮ್ ತಮ್ಮ ಬಿಂದು ಅನ್ನೋ ಹುಡುಗಿನ ಪ್ರೀತಿಸಿ ನಿಮ್ ತಮ್ಮ ಮತ್ತು ಬಿಂದು. ನನ್ನ ತಮ್ಮ ಬಿಂದು ಅನ್ನೋ ಹುಡುಗಿನ ಪ್ರೀತಿ ಮಾಡಿದ್ದ? ಯಾರ ಹುಡುಗಿ? ಅವಳದ್ ಯಾವ ಊರು? ಇದೇ ಊರಿನವಳು. ಮಾಫಿಯಾ ದೊರೆಗಳು ಅಂದ್ರೆ ರೌಡಿ ಕೊಲೆಗಡಕರ ತಂಗಿ. ಅವ್ರ ಮನೆಯಲ್ಲಿ ಏನೇ ಕಾರ್ಯ ಸಮಾರಂಭ ನಡೆದ್ರು ನನ್ನನ್ನು ವಿಡಿಯೋ ಕವರೇಜ್ಗೆ ಅಂತ ಕರಿತಾ ಇದ್ರು. ಆವತ್ತು ನನ್ನ ಜೊತೆ ವಿಡಿಯೋ ಕವರೇಜ್ಗೆ ಅಂತ ನಿಮ್ ತಮ್ಮ ಸೂರ್ಯನೂ ಬಂದ. ಚೆನ್ನಾಗಿದ್ದಾರೆ ಸರ್. ಸರ್, ಸೂರ್ಯ ಅಂತ ನನ್ನ ಕ್ಲಾಸ್ಮೇಟ್. ಹಾಂ, ಕ್ಯಾಸೆಟ್ಸ್ ಸರ್. ಏಯ್, ಹೇಳ್ದಷ್ಟು ಮಾಡೋ, ಸುಮ್ಮನೆ ತಲೆ ತಿನ್ಬೇಡ. ನಿಮ್ಗೆ ಯಾವನ ಹೇಳಿದ್ ಹೋಗಕ್ಕೆ? ಏಯ್, ಯಾರು ಅದು? ಬನ್ನಾಲಾಲು ರಂಪ ತರ ಕೂತಿದ್ದಾನೆ, ಮಾತಾಡೋನ ಹತ್ರ. ಏಯ್, ಏನೋ ಅದು? ಅಟ್ಯಾಕ್ ಮಾಡಿದ್ದಾನೆ. ಪಾಟೀಲ್ ತಮ್ಮ ವಿಷ್ಣು. ನಾನೇ ಮಾತಾಡ್ತೀನಿ, ನಾನೇ. ಬೆಲ್ಲಿಂದ ಚೂರಿ ಹಾಕೋರ್ನ ಗಂಡಸೋನಲ್ಲ, ಗಾಂಡುಗಳು ಅಂತಾರೆ, ಗಾಂಡುಗಳು. ಈಗ ನೀನು ನಿನ್ನ ತಮ್ಮನ ಹೆಣದ ಮುಂದೆ ಕೂತಿದ್ಯಾ? ನಮ್ಮ ತಂಟೆಗೇನಾದ್ರೂ ಬಂದ್ರೆ ನಿಮ್ಮ ವಂಶದ ನಿರ್ವಂಶ ಮಾಡ್ಬಿಡ್ತೀವಿ, ನಿಮ್ಮ ಮನೆನ ಸ್ಮಶಾನ ಮಾಡಿ ಕಟ್ ಮಾಡ್ಬಿಟ್ಟ. ಇವತ್ತು ನಿನ್ನ ತಮ್ಮ ಸತ್ತ, ನಾಳೆ ನಿನ್ನ ಮಗ, ನಾಳೆದ್ದು ನೀನು, ಕೊನೆಗೆ ಮನೆ ಸರ್ವನಾಶ ಆಗ್ಬೇಕು. ಯಾಕೆ ಬೇಕಪ್ಪ ಈ ಕಚ್ಚಾಟ? ನೋಡು, ಬಿಟ್ಬಿಡಿ ಬಿಟ್ಬಿಡಿ ಈ ದ್ವೇಷ ಹೊಡೆದಾಟನ. ಇದರಿಂದ ಏನೂ ಸಿಕ್ಕೋದಿಲ್ಲ. 4 ಜನ ಬದುಕು ಹಾಗೆ ಬದುಕಿ ಮನುಷ್ಯರು ಅಂತ ಅನಿಸ್ಕೊಳ್ರಪ್ಪ. ನೋಡಿ ಸತ್ಯ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ, ನಿಮ್ಮ ವಂಶ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನೋಡು, ನೀನು ಒಪ್ಪೋದಾದ್ರೆ ಪಾಟೀಲ್ನ ನಾನು ಕೇಳ್ತೀನಿ. ನಿಮ್ಮಿಬ್ಬರ ಮಧ್ಯೆ ಬೆಳೆದಿರೋ ಮುಳ್ಳಿನ ಬೇಲಿನ ಕಿತ್ತಾಕಿ ಒಂದಾಗೋ ಥರ ಮಾಡ್ತೀನಿ. ಪಾಟೀಲ್ ನಾನು ಕೇಳಿದರೆ ಒಪ್ಪೇ ಒಪ್ಕೊಂತಾನೆ. ಇದಕ್ಕೆ ನೀನೇನಂತೀಯಪ್ಪ? ಇವರೆಲ್ಲ ಯಾರು? ನಿಮ್ಮ ಅಣ್ಣನ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು? ಇಷ್ಟೆಲ್ಲ ಆದ್ರೂ ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇಲ್ಲ? ಬಾ, ನನ್ನ ಜೊತೆಲಿ, ನಾನು ಕೊಡ್ತೀನಿ. ಇಲ್ಲ, ಪೊಲೀಸ್ ಸ್ಟೇಷನ್ ಅನ್ನೋ ಮಾತು ಕೂಡ ನಮ್ಮನೇಲಿ ಕೇಳಿಸಬಾರ್ದು. ಮಾಫಿಯಾದಲ್ಲಿ ನಮ್ಮ ಅಣ್ಣನಿಗೂ ಆ ಸತ್ಯಜಿತ್ ರೈಗೂ ನಾನಾ ನೀನಾ ಅನ್ನೋ ಕಿತ್ತಾಟ 20 ವರ್ಷದಿಂದ ನಡೀತಾ ಇದೆ. ಇದೇ ಗಲಾಟೆಯಲ್ಲಿ ನಮ್ಮತ್ತಿಗೆ ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡ್ರು. ನಾನು ನಡೆಯೋ ಇವರಿಬ್ರು ಯುದ್ಧದಲ್ಲಿ ನಾನು ಸಿಕ್ಕಾಕೊಂಡು ಬಹಳ ನರಳ್ತಾ ಇದ್ದೀನಿ. ಸೂರ್ಯ, ಪ್ಲೀಸ್ ನಾನೆಲ್ಲರೂ ದೂರ ಕರ್ಕೊಂಡು ಹೋಗ್ತೀಯಾ? ಪ್ಲೀಸ್, ನಾನು ನಿನ್ ಜೊತೆ ಬರ್ತೀನಿ. ಏನೋ ಮಾಡ್ತಿದ್ಯಾ ಇಲ್ಲಿ? ನಿಂಗೇನ್ ಕೆಲಸ ಇಲ್ಲಿ? ಔಟ್! ಮಾತಾಡ್ಬೇಡ, ಹೋಗೋಣ. ಏನೋ ಗುರಾಯ್ತಾ ಇದೆಯಾ? ಹೋಗ ಹೋಗಲ್ಲ. ನೋಡಿದ್ಯಾ ಸತ್ಯಜಿತ್ ರೈನಾ? ಅವನ್ ತಮ್ಮನ್ ಎತ್ಬಿಟ್ಟೆ, 2 ಪೀಸ್ ಮಾಡ್ಬಿಟ್ಟೆ. ನಾಯಿ, ನನ್ ದುಶ್ಮನ್ ಮನೆ ನಾಯಿ ನೀನು. ನಿನ್ಗೇನೆ ಕೆಲಸ ಇಲ್ಲಿ? ಹೋಗಿ ಆಚೆ. ಏ ವಿಷ್ಣು, ನಾಲ್ಗೆ ಉದ್ದ ಆಯ್ತು, ಅವ್ರ ವಯಸ್ಸಾದ್ರೆ ಮರ್ಯಾದೆ ಕೊಡು. ಏನ್ ವಯಸ್ಸಿಗೆ ಮರ್ಯಾದೆ? ಸಾವಿತ್ರಮ್ಮ ಬನ್ನಿ, ಬನ್ನಿ ಸಾವಿತ್ರಮ್ಮ. ಏನು ವಿಷಯ? ಒಂದು ಕಾಲದಲ್ಲಿ ನೀನು ಸತ್ಯ ಒಂದು ದೇಹ 2 ಜೀವ ಅನ್ನೋ ತರ ಇದ್ರಿ. ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ದ್ವೇಷ ಕಟ್ಕೊಂಡು ಕೌರವರು ಪಾಂಡವರು ತರ ನಾನಾ ನೀನಾ ಅಂತಿದ್ದೀರಿ. ಇದರಿಂದ ನಿಮ್ಮಿಬ್ಬರಿಗೂ ಅನಾಹುತಾನೆ ಹೊರತು ಒಳ್ಳೇದಾಗಲ್ಲ. ನಿಮ್ಮಿಬ್ಬರ ಕುಟುಂಬಗಳ ಮಧ್ಯ ಹತ್ಕೊಂಡು ಉರಿತಾ ಇರೋ ವೈರತ್ವದ ಬೆಂಕಿ ಆರಿಸಿ ಮತ್ತೆ ನೆಮ್ಮದಿ ಸಂತೋಷ ತರಬೇಕು ಅಂತ ನಾನು ಆಸೆ ಪಡ್ತೀನಿ. ಇದಕ್ಕೆ ಸತ್ಯನೂ ಒಪ್ಕೊಂಡಿದ್ದಾನೆ. ನಿಮ್ಮ ಒಪ್ಪಿಗೆಯನ್ನು ಕೇಳಿ ನನ್ನ ಮಾತಾಡು ಅಂತ ಕಳಿಸಿದ್ದಾನೆ. ಇಲ್ಲ ಅಂತ ಹೇಳ್ದೆ ಒಪ್ಕೊಳ್ಳಪ್ಪ. ಸಾವಿತ್ರಮ್ಮ, ಒಂದು ವೇಳೆ ಶತ್ರುತ್ವ ಮರೆತು ಸ್ನೇಹಿತರಾಗಬೇಕು ಅಂತ ರಾಯ್ ಮನಸ್ಸಿನಲ್ಲಿದ್ರೆ ಅದಕ್ಕೆ ನನ್ನ ಅಭ್ಯಂತರ ಖಂಡಿತ ಇಲ್ಲ. ನನಗೆ ಗೊತ್ತು, ಆ ನನ್ನ ಮಗ ಹೇಳ್ಕಲ್ ಏನೋ ಹೇಳಿ ಕಳಿಸಿದ್ದಾನೆ, ನೀನು ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಒಪ್ಕೋ ಇದರಿಂದ ಏನೇನು ಆಗ್ಬಿಡ್ತು ನೋಡೇ ಬಿಡೋಣ. ಒಪ್ಕೋ. ವರ್ಷಗಳ ನಂತರ ಮತ್ತೆ ಈ ಮನೆ ಅಂಗಳಕ್ಕೆ ಕಾಲಿಡೋಕೆ ಅವಕಾಶ ಮಾಡಿಕೊಟ್ಟು ನಿನ್ನ ಸ್ನೇಹಕ್ಕೆ, ಸಹಕಾರಕ್ಕೆ ಥ್ಯಾಂಕ್ಸ್ ಲಾಟ್. ಪಾಟೀಲ್, ಈ ಹಿಂದೆ ದುಡುಕಿ ಆವೇಶದಲ್ಲಿ ಮಾಡಿರೋ ತಪ್ಪುಗಳನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ತಮ್ಮ ತಪ್ಪನ್ನು ತಾವೇ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಡೋಣ. ಕ್ಷಮಿಸೋ ಹಕ್ಕು ಯಾರಿಗೂ ಇಲ್ಲ ರೇ. ನೀನಾಗೆ ಬಂದು ನೀಡಿರೋ ಈ ಸ್ನೇಹದ ಹಸ್ತ ಶಾಶ್ವತವಾಗಿರಲಿ ಅಂತ ಹಾರೈಸ್ತೀನಿ. ಸ್ನೇಹ ಮಾತ್ರ ಅಲ್ಲ ಪಾಟೀಲ್, ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡೇನೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಅರ್ಥ ಆಗುತ್ತೆ. ನನಗೂ ಒಬ್ಬ ಮಗ ಇದ್ದಾನಲ್ಲ, ಅದೇ ಎಷ್ಟೇ. ನಿನ್ನ ತಂಗಿ ಬಿಂದುನ ನನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೋಬೇಕು. ಇಲ್ಲಿ ತನಕ ನಮ್ಮ ಕುಟುಂಬಗಳ ಮಧ್ಯೆ ಬೆಳೆದಂತಿದ್ದ ಮುಳ್ಳಿನ ಪೊದೆನ ಕಿತ್ತಾಕಿ ಸ್ನೇಹ ಜೊತೆ ಸಂಬಂಧನ ಬೆಳೆಸಬೇಕು ಅಂತ ನೀನು ಬಂದಿರುವಾಗ ಅದನ್ನ ಇಲ್ಲ ಅನ್ನೋ ಅಧಿಕಾರ ನನಗಿಲ್ಲ. ಬಿಂದು ಬಾಯಲ್ಲಿ ಹಿರಿಯರ ಕಾಲ್ಗೆ ನಮಸ್ಕಾರ ಮಾಡು. ವಿಷ್ಣು ಏ ವಿಷ್ಣು ನೀವು ಪಾಟೀಲ್ ಜೊತೆ ಸ್ನೇಹ ಬೆಳೆಸ್ತೀರಿ ಅನ್ನೋ ನಂಬಿಕೆನೆ ನನಗಿರ್ಲಿಲ್ಲ. ಆದ್ರೆ ಸ್ನೇಹದ ಜೊತೆ ಸಂಬಂಧನೂ ಬೆಳೆಸ್ಬಿಟ್ರಲ್ಲ. ಸಂಬಂಧ ಅವನ ಜೊತೆ ನಾನ್ ಸಂಬಂಧ ಬೆಳೆಸೋದ ಮೈ ಫುಟ್. ಅದು ಸ್ನೇಹನೂ ಅಲ್ಲ ಸಂಬಂಧನೂ ಅಲ್ಲ. ನಾನು ಆಡಿದ ನಾಟಕ ಸಂಗ್ರಾಮಕ್ಕೆ ನಾಂದಿ, ರಕ್ತದೋಪಳಿಗೆ ಪುನಾದಿ. ದಟ್ಸ್ ಆಲ್. ನೆವರ್. ನನ್ನಿಂದ ನಿನ್ನ ದೂರ ಮಾಡಕ್ಕೆ ಈ ಜನ್ಮದಲ್ಲಲ್ಲ 7 ಜನ್ಮದಲ್ಲೂ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಗಿನ್ನು ನಮ್ಮ ಅಣ್ಣಂದ್ರ ವಿಷಯ ಗೊತ್ತಿಲ್ಲ ಸೂರ್ಯ. ಅದ್ರಲ್ಲೂ ನಮ್ ದೊಡ್ಡಣ್ಣ ಪ್ರಾಣ ಹೋದ್ರು ಸರಿ, ಕೊಟ್ಟು ಮಾತಿಗೆ ತಪ್ಪೋನಲ್ಲ. ಆ ಸತ್ಯಜಿತ್ ರೈ ಮಗನ್ ಜೊತೆ ನನ್ ಮದ್ವೆ ಇದನ್ ಹೇಳದಕ್ಕ ನೀನ್ ಪ್ರೀತಿಸಿದ್ದು ಇಲ್ಲ. ಇನ್ಮೇಲೆ ನಿನ್ ಬಾಯಿನಲ್ಲಿ ಯಾವತ್ತೂ ಇಂಥ ಮಾತು ಬರ್ಬಾರ್ದು. ಬಂದ್ರೆ ನಾನ್ ನಿನ್ನ ಪ್ರೀತಿಸಿದ್ದಕ್ಕೆ, ನೀನ್ ನನ್ ಪ್ರೀತಿಸಿದ್ದಕ್ಕೆ ಅರ್ಥನೇ ಇಲ್ಲದೆ ಹೋಗುತ್ತೆ. ನಂಗೂ ಅಷ್ಟೇ. ಅದಕ್ಕಿರೋದು ಒಂದೇ ದಾರಿ. ಏನು? ಯಾರ ಕಣಕ್ಕೂ ಬೀಳ್ದ ಹಾಗೆ ನಾವೆಲ್ಲಾದ್ರೂ ಹೊರಟೋಗೋಣ. ಇಂಪಾಸಿಬಲ್. ನಿಮ್ಮ ಅಣ್ಣಂದ್ರನ್ನ ಎದುರು ಹಾಕೊಂಡು ಹೇಡಿಗಳಾಗಿ ಓಡೋಗುವಂತ ವಂಶದಲ್ಲಿ ನಾನು ಹುಟ್ಟಲಿಲ್ಲ. ಅವ್ರಗಳನ್ನ ಎದುರು ಹಾಕೊಂಡು ನಿನ್ನನ್ನು ನಾನು ಗೆದ್ದೇ ಗೆಲ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಈ ಪ್ರೀತಿಯ ಗುಲಾಬಿ ಯಾವತ್ತಿದ್ರು ನನ್ನ ಸುತ್ತು. ಈ ಗುಲಾಬಿ ನಂದು ಕಣೋ ಗುಲಾಮ. ಇದು ನನಗೆ ಎಂಗೇಜ್ ಆಗಿದೆ. ಈ ಗುಲಾಬಿನ ಕಾಯೋ ಕಾವಲುಗಾರ ನಾನು. ಇದನ್ ಏನಾದ್ರೂ ನೀನು ಅಪ್ಪಿ ತಪ್ಪಿ ನೋಡಿದ್ಯೋ, ಇದ್ರ ಸುತ್ತ ಇರೋ ಮುಳ್ಳುಗಳು ನಿನ್ ಕಣ್ಣನ್ನ ಕಿತ್ತಿ ಕೂಡನಾಗಿ ಮಾಡ್ಬಿಡುತ್ತೆ. ಅವಳಿಗೂ ನಿನಗೂ ಎಂಗೇಜ್ಮೆಂಟ್ ಆಗಿರ್ಬೋದು, ನೀನ್ ಅವಳನ್ನ ಕಾಯೋ ಕಾವಲುಗಾರನಾಗಿರ್ಬೋದು. ಬಟ್ ಆದ್ರೆ ಯಜಮಾನ ನಾನು. ಅಪ್ಪಿ ತಪ್ಪಿ ನೀನೇನಾದ್ರೂ ಆ ಗುಲಾಬಿನ ಮುಟ್ಟಕ್ ಪ್ರಯತ್ನ ಪಟ್ರೆ ನಿನ್ನ ಪಾಲಿಗೆ ಅದು ಮುಳ್ಳಿನ ಗುಲಾಬಿನೇ ಆಗಿರುತ್ತೆ. ಮೈಂಡ್ ಇಟ್. ಗೊತ್ತಾದ್ರೆ ನೀನು ಕತ್ತಿದ್ದು ಸಾಯ್ಸಾಕ್ಬಿಡ್ತೀಯ. ನೀನು ಅವತ್ತು ರೈ ಮಗನ ಜೊತೆ ಇವಳು ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟೆ. ಆದ್ರೆ ಇವಳೇನ್ ಮಾಡ್ತಿದ್ದಾಳೆ ಗೊತ್ತಾ? ಯಾವನ ಲೋಫೋನ್ ಮಗನ ಜೊತೆ ಸಾರ್ಸ ಆಡ್ತಿದ್ದಾಳೆ. ಅವ್ನು ಹೇಳ್ತಾರ ಮತ್ತೆ ನಿಜಾನ ನೋಡು. ಅಲ್ಲ ಬೇಡಮ್ಮ, ನನಗೆ ಗೊತ್ತು ನೀನು ಮನೆ ಮರ್ಯಾದೆಗೆ ಧಕ್ಕೆ ತರೋದು ಕೆಲಸ ಮಾಡೋಣ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಹೇಳಮ್ಮ ಹೇಳು ಹೇಳು. ಇವಳು ಮೊಸಳೆ ಕಣ್ಣಿಗೆ ಮರಳಾಗ್ಬೇಡ. ಮಾತುಗಳು ಹೊಡಿಬೇಡ ಹೊಡಿಬೇಡ ಸದಾ ಕೊಟ್ಟು ಬೆಳೆಸಿದೆಲ್ಲ ಅದೇ ತಪ್ಪು, ಅದೇ ತಪ್ಪು. ನಿನ್ಗೆ ಅರ್ಥವಾಗಿ ಇವಳು ಬಾಯಿಂದಲೇ ಬಿಡಿಸ್ತೀನಿ. ಈ ನನ್ನ ಮಗನ ಜೊತೆ ಸರಸಾಡ್ತಿದ್ಯಾ? ನೋಡೋಣ, ಈ ನನ್ನ ಮಗನ ಮನೆಗೆ ಸೇರಿಸಿದ ತಪ್ಪಾಗೋಯ್ತು. ಇವನ್ ಬದುಕಿದ್ರೆ ತಾನೇ ಇವನ್ ಜೊತೆ ಓಡಾಡೋದು. ನೀನು ಇವನ್ನ ಎತ್ತು ಬಿಡ್ತೀನಿ. ವಿಷ್ಣು ಏನು ಆವೇಶದಲ್ಲಿ ದುಡುಕ್ಬೇಡ. ಸಮಾಧಾನವಾಗಿ ಬುದ್ಧಿ ಹೇಳ ಅವನಿಗೆ. ಕೇಳಿಲ್ಲ ಅಂದ್ರೆ ನನಗೆ ಬಂದು ಹೇಳು. ನನ್ನ ಮಕ್ಕಳ ಅವ್ರು ಹೀಗೆ ಎಗರಾಡ್ತಾ ಇರ್ತಾರೆ. ನಾವು ಕಿತ್ತಾಡ್ತೀವಿ, ಹೊಡೆದಾಡ್ತೀವಿ, ಬಡದಾಡ್ತೀವಿ, ಎಗರು ಆಡ್ತೀವಿ. ಆದ್ರೂ ಅವ್ರು ನನ್ಗೆ ಒಂದೇಟ್ ಜಾಸ್ತಿ ಹೊಡೆದ್ರು ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಹೇಳಿ? ಅವ್ರು ನನ್ ಭಾವ ಅಲ್ವಾ. ಭಾವ ಅಂತ ನನ್ನ ಮಗನೇ ಸಾಯ್ತಾಕ್ಬಿಡ್ತೀನಿ. ಯಾರ ನಿನ್ ಭಾವ? ಯಾವ ನಿನ್ ಭಾವ? ನೀವೇ. ನಾನ್ ನಿಮ್ ತಂಗಿನ ಲವ್ ಮಾಡ್ತಾ ಇದ್ದೀನಿ, ಮದ್ವೆ ಆಗ್ತೀನಿ, ಅಂದ ಮೇಲೆ ನೀವ್ ನನ್ ಭಾವ ಅಲ್ವೇ. ನಾನ್ ತಗೊಂಡ್ರೆ ಇವತ್ತು ಎತ್ತು ಬಿಡ್ತೀನಿ. ಬೇಡ ಸರ್, ಬೇಡ. ಅಣ್ಣವ್ರು ಹೊಡೆಬೇಡ ಅಂತ ಹೇಳಿದಾರೆ. ಓಯ್, ನಮ್ಮ ಅಣ್ಣ ಹೇಳ್ದಂತ ಸುಮ್ಮನೆ ಇದ್ದೀನಿ. ನೋಡು, ಇನ್ ಮುಂದೆ ನನ್ನ ತಂಗಿ ಹಿಂದೆ ಮುಂದೆ ಓಡಾಡಿದ್ರೆ ನಿನ್ ಹಿಂದೆ ಮುಂದೆ ಕೂದಾಕ್ಬಿಡ್ತೀನಿ. ಅವನ್ ಹಿಂದೆ ಮುಂದೆ ಕೂದಾಕ್ಬಿಡ್ತೀನಿ. ಕೇಳ್ರ ಭಾವ ಅಂತ ಭಾವ ನನ್ನ ಮಗನಿಗೆ. ಏ ಸೂರ್ಯ, ನೀನ್ ಎಂತ ಜನ ಎದುರಾಕೊಂಡಿದ್ಯಾ ಅಂತ ಗೊತ್ತಾ ನಿನ್ಗೆ? ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ಗೆಲ್ಲ ಅವ್ರ ಅಣ್ಣ ಕಿಂಗು. ಕಿಂಗ್ ಆದ್ರೂ ಸರಿ, ಎಂಪರರ್ ಆದ್ರೂ ಸರಿ, ಈ ಪ್ರೇಮ ಯುದ್ಧದಲ್ಲಿ ವಿಕ್ಟ್ರಿ ನಂದೇ. ಡ್ಯಾಡ್, ಈ ಹಳೆ ಸಂಪ್ರದಾಯ ಎಲ್ಲ ನನಗೆ ಬೇಕಾಗಿಲ್ಲ. ಈ ಶಾಸ್ತ್ರ ಮುಹೂರ್ತ ಎಲ್ಲ ಬಿಟ್ಟು ಮೊದಲು ನಾನು ಯಾವಾಗ ಮದುವೆ ಮಾಡ್ತೀಯ ಅಂತ ಹೇಳು. ನಾನು ನನ್ನ ಹೆಂಡತಿ ಜೊತೆ ನ್ಯೂಜಿಲೆಂಡ್ಗೆ ಆರಾಮಾಗಿ ಹೋಗಿ ಹನಿಮೂನ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬರೀ ನ್ಯೂಜಿಲೆಂಡ್ ಯಾಕು? ನನ್ನ ಮಗ ಇಡೀ ಪ್ರಪಂಚದಲ್ಲಿ ಹಾಯಾಗಿ ಹನಿಮೂನ್ ಮಾಡ್ಕೊಂಡು ಬರಲಿ ಅಂತ ವರ್ಲ್ಡ್ ಟೂರ್ ಮಾಡೋದಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ. ಪರವಾಗಿಲ್ಲ ಡ್ಯಾಡ್, ನಾನೇ ಫಾಸ್ಟ್ ಅಂದ್ರೆ ನೀವು ನನಗಿಂತಲೂ ಸೂಪರ್ ಫಾಸ್ಟ್. ಬಿಂದು, ಸೂರ್ಯ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ. ನೀನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನನ್ ಮರ್ತ್ ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಹೌದಾ ಸೂರ್ಯ? ನನ್ ಮರ್ತ್ ಬಿಟ್ರೆ ಒಳ್ಳೇದು. ಏನ್ ಹೇಳಿದೆ? ನೀನ್ ಮರ್ತ್ ಬಿಡ್ಬೇಕಾ? ಮರ್ತ್ ಬಿಡ್ತೀನಿ, ಓಕೆ. ಜ್ಞಾಪಕ ಇಟ್ಕೊಳಕ್ಕೆ ನೀನೇನ್ ನನ್ ಸ್ವಂತದವಳ ಸಂಬಂಧಿನ, ಪ್ರೇಮಿನ ಪ್ರೇಸಿನ, ಅಥವಾ ಲೈಲಾನ ಜೂಲಿಯಟ? ಯಾರು ಯಾರೇ ನೀನು? ಅದೆಲ್ಲ ನಾನು ಹೇಳ್ತಿರೋದು. ಮತ್ತಿನ್ನೇನ್ ಹೇಳ್ತಾ ಇದೀಯಾ? ನನ್ ಜೊತೆ ಅಲ್ವಾ ಹೋಗ್ ಪ್ರಾಣ ಕಳ್ಕೊಳ್ಳ ಅಂತ ಹೇಳ್ತೀಯಾ? ನೋಡು, ಪ್ರಾಣ ಕಳ್ಕೊಳಕ್ಕೆ ನನಗ್ ಧೈರ್ಯ ಇದೆ, ನಿನಗ್ ಧೈರ್ಯ ಇದೆಯಾ? ಇದ್ರೆ ಬಾ, ಈಗ್ಲೇ ಹೋಗ್ ಜೋಗಾಟ್ ಗುಂಡಿಗೆ ಬೇಡ, ಅಥವಾ ಗಗನ ಚುಕ್ಕಿ ಬರಚುಕ್ಕಿಯಿಂದ ಹಾರಣ, ಅಥವಾ ಇನ್ಯಾವ್ದಾದ್ರು ಬೆಟ್ಟದಿಂದ ದುಮ್ಕಿ ಸಾಯಣ, ಆತ್ಮಹತ್ಯೆ ಮಾಡ್ಕೊಳ್ಳೋಣ. ಏನ್ ಮಾಡ್ಕೊಳ್ಳೋಣ? ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ನೀನ್ ಏನ್ ಮಾತಾಡ್ಬೇಕು ಅಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಅಣ್ಣಂದ್ರು ಪರೋಡಿಗಳು, ರೌಡಿಗಳು, ಕೊಲೆಗಡಕರು, ಕೆಟ್ಟವ್ರು. ನಾನೇನಾದ್ರೂ ನಿನ್ನ ಪ್ರೀತಿ ಮಾಡಿದ್ರೆ ಅವ್ರು ನನ್ನ ಕೊಂದು ಹಾಕ್ಬಿಡ್ತಾರೆ. ಅದಕ್ಕೆ ನೀವು ನನ್ನ ಪ್ರೀತಿ ಮಾಡಬೇಡಿ, ಬಿಟ್ಬಿಡಿ ಅಂತ ತಾನೇ. ಮೈ ಫುಟ್. ನಿಮ್ಮ ಅಣ್ಣಂದ್ರ ಮುಖ ನೋಡ್ಕೊಂಡು ಹೆದರ್ಕೊಂಡಿದ್ರೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ. ಒಂದೊಂದು ತುತ್ತ ಅನ್ನದ ಜೊತೆನೂ ಧೈರ್ಯ ಶಕ್ತಿ ತುಂಬಿ ಬೆಳೆಸಿದ ನಮ್ಮ ಅಣ್ಣ, ನಿನಗೇನಾದ್ರೂ ಭಯ ಆಗೋದಾದ್ರೆ ಈಗ್ಲೇ ಈ ಕ್ಷಣದಲ್ಲೇ ಇಲ್ಲಿಂದ ಹೊರಟೋಗು. ಔಟ್, ಗೆಟ್ ಔಟ್ ಆಫ್ ಮೈ ಸೈಟ್. ನೋ ಸೂರ್ಯ, ನಾನು ಬದುಕಿದ್ರೆ ನಿನ್ ಜೊತೆನೇ ಬದುಕ್ತೀನಿ, ಸತ್ರು ನಿನ್ ಜೊತೆನೇ ಸಾಯ್ತೀನಿ. ವಿಷ್ಣು, ಏನಾಗಿದೆ ನನಗೆ? ನಿನ್ ತಂಗಿ ಇಷ್ಟೊತ್ತು ಯಾವನ್ ಜೊತೆ ಓಡಾಡಿ ಮೇಲ್ಗೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಹಾಗೆ ಒಳಗಡೆ ಬರಬಾರ್ದು ಅಂತ ತೀರ್ಥ ಸ್ನಾನ ಮಾಡಿಸಿ ಪಾಪ ತೊಳಿತಾ ಇದೀನಿ. ಅರ್ಥ ಆಗಿಲ್ಲ? ಬೈ ಕಡೆ ಹೋಗುವಂತ ಕೆಲಸ ಅವಳೇನು ಮಾಡಿಲ್ಲ. ಹಾ, ಮಾಡ್ಲಿಲ್ಲ. ಹೀಗೆ ಬಿಟ್ಟರೆ ಎಲ್ಲ ಮಾಡ್ಬಿಡ್ತಾಳೆ. ಅವಳ ಜೀವ ತೆಗಿ ಬಂದು ಈ ರೀತಿ ಚಿತ್ರ ಹಿಂಸೆಗೂ ಸಾಯಿಸೋದು ಬಂತು. ಮತ್ತೆ ಸತಿ ಸಾಯಿಸ್ಬೇಡ. ನನಗೆ ಎದುರು ಮಾತಾಡ್ತೀನಿ. ತಲೆ ಕೆಟ್ಟಿದೆ ಕಣೋ ನಿಂಗೆ. ಹಾ, ನಂಗೆ ತಲೆ ಕೆಟ್ಟಿದೆ. ನಿನ್ನಿಂದ ನಂಗೆ ತಲೆ ಕೆಟ್ಟಿರೋದು, ನಿನ್ನಿಂದನೇ ಇದೆಲ್ಲ ಆಗಿದ್ದು. ನಾನು ಅವತನ ಎತ್ತೀನಿ ಅಂದೆ, ಬಡ ಬಡ ಹೋಗಿ ಮಾತಾಡ್ಕೊಂಬ ಅಂದೆ. ಆ ನನ್ನ ಮಗ ಏನಂದ ಗೊತ್ತಾ? ಭಾವ ಭಾವ ಅಂದ ನಂಗೆ. ಭಾವ ಅಂದ. ಏಯ್, ಅವಳು ಹೇಳ್ಬಿಡು, ನಾಳೆಯಿಂದ ಟ್ಯೂಷನು ಕಾಲೇಜು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಮನೇಲಿ ಇರ್ಬೇಕು. ನಾನು ಆ ಮಗನ್ನ ನೀನು ಹೋಗೋ ಆಯ್ತು, ಹೋಗು. ಮರ್ಯಾದೆಗೆ ಕೊಟ್ಟಿದ್ದಾಳೆ. ಬಿಂದು, ಎಲ್ಲಿಗೆ ಹೋಗಿದ್ದೆ? ಅಳಬೇಡ, ಸುಮ್ಮನೆ ಅಳಬೇಡ. ಸೂರ್ಯ, ನನ್ನ ತಂಗಿನ ಆಸೆ ಪಟ್ಟಿರೋದನ್ನ ನಾನು ತಪ್ಪು ಅಂತ ಹೇಳ್ತಾಲ್ಲ ಸೂರ್ಯ. ಪ್ರತಿಯೊಬ್ಬನಿಗೂ ಆಸೆ ಪಡೋ ಹಕ್ಕಿದೆ. ಯೋಗ್ಯತೆಗೆ ತಕ್ಕದನ್ನ ಬಯಸಿದರೆ ಅದು ಆಸೆ ಆಗುತ್ತೆ, ಯೋಗ್ಯತೆಗೆ ಮೀರಿದ್ದನ್ನ ಬಯಸಿದರೆ ಅದು ದುರಾಸೆ ಆಗುತ್ತೆ. ಅತಿ ಆಸೆ ಪಟ್ಟವ್ರಿಗೆ ಅಪಾಯ ತಪ್ಪಿದ್ದಲ್ಲ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಈಗಾಗಲೇ ಬಿಂದುಗೆ ಬೇರೆ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಇದೆಲ್ಲ ಗೊತ್ತಾದ್ಮೇಲೆ ಅವಳು ಇಷ್ಟಪಡ್ತಾ ಇದೀಯಾ? ಅವಳು ಖಂಡಿತ ನನಗೆ ದಕ್ಕೋದಿಲ್ಲ. ನೋಡು ಸೂರ್ಯ, ನೀನು ಸುಖ ಸಂತೋಷ ಇಷ್ಟಪಡದೆ ಆದ್ರೆ, ಬಯಸೋದೇ ಆದ್ರೆ ನಾನು ಹೇಳಿದ ಕೆಲಸ ಮಾಡಬೇಕು. ಅದೇನ್ ಹೇಳಿ? ನೀನು ಈ ಕ್ಷಣದಿಂದ ಬಿಂದುನ ಮರಿಬೇಕು. ಅವಳ ಕಣ್ಣಿಗೆ ಕಾಣದಷ್ಟು ದೂರ ಹೊರಟೋಗ್ಬೇಕು. ನಿನ್ನಿಂದ ಸಾಧ್ಯನಾ? ಓ, ಹಾಗಾದ್ರೆ ನಾನು ಅವಳನ್ನ ಮರಿಬೇಕು, ಅವಳಿಂದ ದೂರ ಹೊರಟೋಗ್ಬೇಕು ಅಷ್ಟೇ ತಾನೆ? ಖಂಡಿತ ಹೊರಟೋಗ್ತೀನಿ. ಬಟ್ ಬಿಂದು ಬಾಯಿನಿಂದ ನೀವಿ ಮಾತು ಕೇಳಿಸಕ್ ಸಾಧ್ಯನಾ? ಸಾಧ್ಯನಾ? ಅವಳು ಬಾಯಿಂದ ಹೇಳಿದ್ರೆ ಹೊರಟೋಗ್ತೀಯಾ? ಅವಳಿಂದ ದೂರ ಹೋಗ್ತೀಯಾ? ಖಂಡಿತ ಹೊರಟೋಗ್ತೀನಿ. ಇನ್ಮೇಲೆ ಯಾವತ್ತೂ ನನ್ನ ಮುಖನ ನಾನು ಅವಳಿಗೆ ತೋರಿಸೋದಿಲ್ಲ. ಬಿಂದು, ನೀನು ನನ್ನ ತಂಗಿ, ನಾನು ನಿನಗೆ ಅಣ್ಣ ಆಗಬೇಕು. ನಿನ್ನ ಎಂಗೇಜ್ಮೆಂಟ್ ರಾಯಮಗ ಜೊತೆ ಫಿಕ್ಸ್ ಆಗಿದೆ, ಅದು ನಿನಗೂ ಗೊತ್ತು. ನನ್ನ ಮರ್ಯಾದೆ ಉಳಿಬೇಕು ಅಂದ್ರೆ ನೀನು ನನಗೆ ಇಷ್ಟ ಇಲ್ಲ ಅಂತ ಇವನಿಗೆ ಹೇಳು. ಹೇಳು. ಹಾ, ನಿಂತ್ಬಿಟ್ರಿ, ಶೂಟ್ ಮಾಡಿ. ಬಿಂದು ಎಲ್ಲಿ? ಬಿಂದು ಎಲ್ಲಿ? ಏಯ್, ನಿಂತ್ಕೋ ನಿಂತ್ಕೋ. ಏಯ್, ನಿನ್ನೆ ಕೇಳ್ತಾ ಇರೋದು ಬಿಂದು ಎಲ್ಲಿ ಅಂತ. ಅದನ್ನ ನಾನು ಹೇಳ್ತೀನಿ ವಿಷ್ಣು, ಮಾಡಿರೋ ತಪ್ಪನ ಒಪ್ಕೊಳ್ಳೋಕೆ ನಾಚಿಕೆ ಆಗ್ತಾ ಇದೆ ಅವನಿಗೆ. ತಾನೊಬ್ಬ ಅಣ್ಣ ಅನ್ನೋದನ್ನ ಮರೆತು ಅವನು ತಲೆ ಹಿಡಿದು ಬಂದಿದ್ದಾನೆ ಇವನು. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಕತ್ತರ್ಸ್ ಹಾಕ್ಬಿಡ್ತಾ ಇದ್ದೆ. ಯಾಕೆ ಕತ್ತರ್ತಿದ್ದೆ? ಅವರೇ ನಿಂತನ ನಮಕ ನಮ್ ಕೆಲಸ ಮಾಡಿದ್ರು. ಕಿರಿಚ್ಬೇಡ, ನಾವೇನು ನಮ್ಮ ಅಂತಸ್ತೇನು. ಹೋಗಿ ಹೋಗಿಂತ ಚೂತಿಯಾಗಿ ಕೆಲಸ ಮಾಡಿದ್ಯಲ್ಲ, ನಾಚಿಕೆಲ್ಲ ನಿಂಗೆ? ದೊಡ್ಡ ಮನುಷ್ಯ ನೀನು. ಕೊಟ್ಟು ಮಾತನ್ನು ಮರ್ತ್ಬಿಟ್ಟು ಈಗ ಅವಳು ಅವನ ಹತ್ರ ಬಿಟ್ಟು ಬಂದಿದ್ಯಲ್ಲ, ಇನ್ನೊಂದು ಸುಖ ಆಗಿರ್ತಾಳೆ ಅನ್ಕೊಂಡಿದ್ಯಾ? ಇದಕ್ಕೆ ಬಿಡ್ತೀನ ನಾನು? ಖಂಡಿತ ಬಿಡಲ್ಲ, ಖಂಡಿತ ಬಿಡಲ್ಲ. ಏ ವಿಷ್ಣು, ವಿಷ್ಣು ಬೇಡ ಕಣ, ಬೇಡ. ಇಂಥ ಕೆಟ್ಟ ಸಾಹಸ ಕೈ ಹಾಕ್ಬೇಡ. ನಮ್ಮ ತಂಗಿ ನಮ್ಮಿಂದ ದೂರ ಆಗ್ಬಿಡ್ತಾಳು. ಬಿಂದು ನಾವು ಸೂರ್ಯನ ದೂರ ಮಾಡಿದ್ರೆ ಬಿಂದು ಜೀವಂತ ಉಳಿಯೋದಿಲ್ಲ, ಉಳಿಯೋದಿಲ್ಲ. ಅದಕ್ಕೆ ನಾನು ಕೋಪನ ಸಹಿಸ್ಕೊಂಡು ನಾನು ಅವಳನ್ನು ಬಿಟ್ಟು ಬಂದೆ, ಬಿಟ್ಟು ಬಂದು. ನೋಡು, ಎಷ್ಟೇ ಆದ್ರೂ ಅವಳ ನಮ್ಮ ತಂಗಿ, ಎಲ್ಲಾದ್ರೂ ಸುಖವಾಗಿರ್ಲಿ. ಬಿಟ್ಬಿಡು ಅವಳನ್ನ, ಬಿಟ್ಬಿಡು. ನನ್ನ ಪ್ರಾಣ ಹೋದ್ರು ಆ ಬೇವರ್ಸಿ ನನ್ನ ಮಗನ ಜೊತೆ ನನ್ನ ತಂಗಿ ಇರಕ್ಕೆ ನಾನು ಬಿಡಲ್ಲ, ಬಿಡಲ್ಲ. ಅಂಕಲ್, ಆ ನನ್ನ ಮಗ ಎಲ್ಲೇ ಇದ್ರು ಹುಚ್ಚನಾಗಿ ಹೊಡೆದಂಗೆ ಹೊಡೆದು ತುಂಡು ತುಂಡಾಗಿ ಕತ್ತರಿಸಿ ಬೆಂಕಿ ಇಟ್ಟು, ಆ ಬೆಂಕಿ ಮುಂದೆ ನಿಮ್ಮ ಮಗನ ಕೈಯಲ್ಲಿ ನನ್ನ ತಂಗಿ ಕೂತಿಗೆ ತಾಳಿ ಕಟ್ಟಿಸ್ತೀನಿ, ಕಟ್ಟಿಸ್ತೀನಿ, ಕಟ್ಸೇ ಕಟ್ಟಿಸ್ತೀನಿ. ನನ್ನ ತಮ್ಮನ ಕೊಲೆ ಮಾಡಿದವರು ವಂಶದ ರಕ್ತದಿಂದಾನೇ ಅವನ ಸಮಾಧಿಗೆ ಅಭಿಷೇಕ ಮಾಡ್ತೀನಿ. ನೀನು? ಯಾರು ನೀನು? ನಿನ್ನಂತ ರಾಕ್ಷಸ ವಂಶನ ಸುಟ್ಟು ಬೂದಿ ಮಾಡಕ್ ಬಂದಿರೋ ಸೂರ್ಯನ ಅಣ್ಣ ಅಗ್ನಿ ನನ್ನ ಇನ್ನೊಂದು ಹೆಸರಿಂದ ಕರೀತಾರೆ, ಓಂ ಶಕ್ತಿ. ಆ ದೇವರ್ಸಿಗೆ ಅಣ್ಣನ ನೀನು? ನಿಮ್ ತಂಗಿನ ಪ್ರೀತಿ ತಪ್ಪಿಗೆ ನನ್ನ ತಮ್ಮನ ಕೊಲೆ ಮಾಡ್ರು, ನಿಮ್ಮ ರಕ್ತದಲ್ಲಿ ಓಕ್ಲಿ ಆಡಿ ನಿಮ್ಮ ಶ್ರಾದ್ದ ಮಾಡೋದಕ್ಕೆ ಬಂದಿದ್ದೀನೋ? ಶ್ರಾದ್ದ ನನಗೆ ನನಗೆ ನಿನ್ ತಮ್ಮಂದಾಗೋಯ್ತು, ಇನ್ನು ಉಳಿದಿರೋದು ನೀನು. Arrest him. Hey, stop it. Hey, what are you doing? Stop it. I am going to take him. Inspector. Hey. ಹಳ್ಳಿಯಿಂದ ಬಂದು ಗುಗ್ಗುದ ನಮಗೆ ಎಷ್ಟಾದ ನೀ ಕೊಬ್ಬ ಅವರ ಮೇಲೆ ಕೈ ಎತ್ತೋದಕ್ಕೆ? Inspector. ನನಗೂ ಕೈ ಎತ್ತಕ್ಕೆ ಬರುತ್ತೆ, ಮರ್ಯಾದೆ ಕೊಟ್ಟು ಮಾತಾಡಿ. ತೈರಿ ಕೈನ. ಯಾರಿಗೂ ಮರ್ಯಾದೆ? ಇವ್ರನ್ನ ಯಾರು ಅರೆಸ್ಟ್ ಮಾಡಿದ್ದು? ನಾನೇ ಸರ್. ಈತ ಪಾಟೀಲ್ ಮನೆ ನುಗ್ಗಿ ಅವ್ರ ತಮ್ಮ ವಿಷ್ಣು ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಕ್ ಪ್ರಯತ್ನ ಪಟ್ಟ. ಅರೆಸ್ಟ್ ಮಾಡಕ್ ಹೋದ್ರೆ ಈ ಇಡಿಯಟ್ ನನ್ನ ಮೇಲೆ ಕೈ ಮಾಡ್ತಾರೆ ಸರ್. ಯಾರು ಇಡಿಯಟ್? ನೀವು ಇಡಿಯಟ್. ನಾನು ಯಾವಾಗ ನಿನ್ನ ಮೇಲೆ ಕೈ ಮಾಡ್ತೀನಿ? ಸಾಹೇಬ್ರೆ, ತಂದೆ ತಾಯಿ ಇಲ್ಲದ ತಬ್ಲಿ ಆದ ನನ್ನ ತಮ್ಮನ್ನ ನಾನು ಎದೆ ಮೇಲೆ ಇಟ್ಕೊಂಡು ಸಾಕಿದ್ದೀನಿ. ನನ್ನ ಜೀವದಲ್ಲಿ ಜೀವ ಇಟ್ಟು, ಕಣ್ಣಲ್ಲಿ ಕಣ್ಣಿಟ್ಟು, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿ ಬೆಳೆಸಿದ್ದೀನಿ. ಅವನಿಗೇನೇ ಹೆಚ್ಚು ಕಡಿಮೆ ಇದ್ರು ನನಗೆ ಹೇಳ್ತಾ ಇದ್ದ, ಅವನು ಅವರೇ ಕೊಲೆ ಮಾಡೋದು, ಅವರೇ ಕೊಲೆ ಮಾಡೋದು, ಅವನು ಅವರೇ ಕೊಲೆ ಮಾಡೋದು, ಅವರೇ ಕೊಲೆ ಮಾಡಿರೋದು. ನಮ್ಮ ಹಳ್ಳಿ ಕಡೆ ಜನ ಪೊಲೀಸ್ನವರು ಅಂದ್ರೆ ನ್ಯಾಯ ಕೊಡಿಸೋ ದೇವರು ಅಂತ ಕಾಲಿಗೆ ಬಿಟ್ಟು ಪೂಜೆ ಮಾಡ್ತಾರೆ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ ಸಾಹೇಬ್ರೆ. ನೋಡಿ, ನೀವು ತಮ್ಮ ಸತ್ತರು ದುಃಖನಾಗ ಆವೇಶ ಮಾತಾಡ್ತಾರೆ. ನಾವು ಕರೆಕ್ಟಾಗಿ ಸ್ಟೇಟ್ಮೆಂಟ್ ತಗೊಂಡ, ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡೇ ಫೈಲ್ ಮುಚ್ಚಿದೇವ್ರಿ. ನಿಮ್ ತಮ್ಮ ಸತ್ತಿದ್ದು ಆತ್ಮಹತ್ಯೆ ಮಾಡ್ಕೊಂಡ. ಇದು ಆತ್ಮಹತ್ಯೆ ಅಲ್ಲ ಸರ್, ಕೊಲೆ. ಕೊಲೆನಾ? ಯಾರೇ ಮಾಡಿದ್ದು? ಸೂರ್ಯ ಬಿಂದು ಅನ್ನೋ ಹುಡುಗಿನ ಪ್ರೀತಿಸಿದ್ದಕ್ಕೆ ಅವ್ರ ಅಣ್ಣ ವಿಷ್ಣು ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದ ಸರ್. ಹೇಳ್ತಾ ಇದ್ರು? ಹೌದು ಸರ್. ಅವ್ರು ಕೊಲೆ ಮಾಡೋದು ನೋಡಿದಿರಿ? ಇಲ್ಲ ಸರ್. ಮತ್ತೆ ಹೇಗೆ ಕೊಲೆ ಅಂತೀರಿ? ಹಾ, ಕೊಲೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ಹೇಳಿದವರು ಕೊಲೆ ಮಾಡೇ ಮಾಡಿರ್ತಾರೆ. ಸಾಕ್ಷಿ ಸಿಗಬಾರ್ದು ಅಂತ ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ 4 ಹೋದ್ರೆ ಸತ್ಯ ಹೊರಗೆ ಬರುತ್ತೆ. ಅಗ್ನಿಯವರ, ನೀವು ನಮ್ಮ ಬ್ರದರ್ ಇದ್ದಂಗ್ರಿ. ಕಾನೂನು ಏನಂತ ಗೊತ್ತಿಲ್ಲರೋ ಮುಗ್ದ್ರಿ ನೀವು. ಇವ್ರು ಹೇಳೋ ಮಾತಿನ ಮ್ಯಾಗ ನಾವ್ ಯಾರನ್ನೂ ಅರೆಸ್ಟ್ ಮಾಡಕ್ ಆಗೋದಿಲ್ರಿ. ನಿಮ್ ಸಂಬಂಧ ನಾ ಕ್ಲೋಸ್ ಮಾಡಿರೋ ಫೈಲ್ನ ಮತ್ತೆ ಓಪನ್ ಮಾಡ್ತೀನಿ ರೀ. ಕೊಲೆಗಾರ ಯಾರೇ ಆಗಿಲ್ರಿ. ಇದಕ್ಕೆ ಕೊಟ್ಟಗಾರ ಹಚ್ಚಲ್ಲಿ ಇಟ್ಟು ಒದ್ದೆಳ್ಕೊಂಡ್ಬರ್ತೀನಿ ರೀ. ಇದು ಡ್ಯಾಡಿಗೆ ಪ್ರಾಮಿಸ್ ರೀ, ನಂಬ್ರಿ. ಇನ್ಸ್ಪೆಕ್ಟರ್ ಬ್ಯಾಡ್ಗಿ ಫ್ರಮ್ ಬೆಳಗಾಂ, ನೇಟಿವ್ ಗೋಕಾಕ್. ಬರೋಬ್ಬರಿಪ್ಪ, ಮರ್ತಿಲ್ ನೀವ. ನಾ ಬಂದಿರೋ ವಿಷಯ ರೀ, ಹಿಂದೂ ಸೂರ್ಯ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಅಂತ ಸತ್ತೋಗಿರೋ ಫೈಲ್ ನ ರೀಓಪನ್ ಮಾಡಿದಕ್ಕೆ ನಮ್ ರೀ ಎಂಟ್ರಿ ರೀ. ವಾಟ್ ಡು ಯು ಮೀನ್? ಐ ಮೀನ್, ಇವ್ ತಂಗಿ ಆತ್ಮಹತ್ಯೆ ಮಾಡ್ಕೊಂಡಿಲ್ರಿ, ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿಸ್ಯಾರ್ರಿ. ಕೊಲೆನಾ? ನಂಬೋಕೆ ಆಗ್ತಾ ಇಲ್ಲ. ನಾ ಹೇಳ್ತಾ ಇಲ್ರಿ, ಆ ಹುಡುಗಿನ ಅಣ್ಣ ಹೇಳ್ತಾನ್ರಿ. ಹುಡುಗಿ ಅಣ್ಣ? ನಾನು ಅವತ್ತೇ ಹೇಳಿದೀನಿ ಇದು ಆತ್ಮಹತ್ಯೆ ಅಂತ. ನೀವ್ ಹೇಳೋದು ಖರೇ ರೀ, ಆ ಅಗ್ನಿ ಹೇಳೋದು ಖರೇ ರೀ. ಅದಕ್ಕೆ ನಮ್ಮ ಅನುಮಾನ ಬಂದ ನಾನೇ ಕ್ಲೋಸ್ ಮಾಡಿರೋ ಫೈಲ್ನ ಮತ್ತೆ ರೀಓಪನ್ ಮಾಡಿದೇವ್ರಿ. ಅದರಿಂದ ಏನು ಪ್ರಯೋಜನ ಇಲ್ಲ ಮಿಸ್ಟರ್ ಬ್ಯಾಡ್ಗಿ. ಅವ್ನು ಸತ್ತದ್ದು ಆಯ್ತು, ಅದನ್ನ ತಗೊಂಡೋಗಿ ಸುಟ್ಟದ್ದು ಆಯ್ತು. ಅವನು ಯಾವನು ಈಗ ಬಂದದ್ದು ಕೊಲೆ ಅಂತಂದ್ರೆ ಯಾವನ್ರಿ ನಂಬ್ತಾನೆ? ಪೊಲೀಸ್ ಡಿಪಾರ್ಟ್ಮೆಂಟ್ ರೀ ಸಾಹೇಬ್ರ, ಇದು ಕಂಪ್ಯೂಟರ್ ಪ್ರಪಂಚ ರೀ. ಸತ್ತರ ಹಿಡಿದು ಒಂದ್ ಸಣ್ಣ ಬೋನ್ ಸಿಕ್ಕರೆ ಸಾಕ್ರಿ, ಅದರಿಂದ ಕೊಲೆಗಾರ ಅಂತ ಹೇಳ್ಬೋದ್ರಿ. ಅದನ್ನ ಮೊದಲು ಕಂಡು ಹಿಡೀರಿ. ನಮ್ ತಲೆ ತಿಂತಿದ್ದೀರಾ? ತಲೆ ತಿಂತಿಲ್ರಿ, ಈಗ ಊಟ ಮಾಡ್ಕೊಂಡ್ ಬಂದೇನ್ರಿ. ಆ ಕೊಲೆಗಾರ್ರಿ ನನ್ ಕೈ ಸಿಕ್ಕ್ರ ಇದನ್ನ ಗೊಡ್ಡ ಕಾರ್ದಾಗ ಆದ್ದಲ್ಲಿ ಇಟ್ಟು ಒದ್ರಿ ಲಬ ಲಬ ಅಂತ ಬಾಯ್ ಬಿಡ್ತಾನ್ರಿ. ನೀವಲ್ರಿ ಆ ಕೊಲೆಗಾರ್ರಿ ಸಿರಿ. ಈ ನನ್ನ ಮಗನ ಹುಚ್ಚಿಡಿದ್ಯಾ? ತಲೆ ಕೆಟ್ಟಂತರ ಆಡ್ತಿದ್ದಾನೆ. ತಲೆ ಇವನಿಗೆ ಕೆಟ್ಟಿಲ್ಲ ವಿಷ್ಣು, ಇವನು ನಮ್ ತಲೆ ಕೆಡ್ಸಕ್ ಬಂದವನು. ಎಷ್ಟೇ ಆಗ್ಲಿ ಪೊಲೀಸ್ ಬುದ್ಧಿ ಅಲ್ವಾ, ಇವತ್ತು ಅನುಮಾನ ಅನ್ನೋ ಬೀಜ ಬಿತ್ತಿದ್ರೆ ನಾಳೆ ಅದು ಮರವಾಗಿ ಬೆಳೆಯೋದು. ಆಮೇಲೆ ಪೊಲೀಸ್ ಡ್ರಾಮಾ ಪ್ಲೇ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಇವನ್ ಪ್ಲಾನ್. ಅದೇನೇ ಆಗ್ಲಿ ಇವನಿಗೆ ಮನೆ ಹಾಕ್ಬೇಡ ಅಂತ ನಿಮ್ಮ ಅಣ್ಣನಿಗೆ ಹೇಳು. ಬಂದದ್ದೆಲ್ಲ ನಾನು ನೋಡ್ಕೊತೀನಿ. ಕ್ಯಾರಿಯ. ರೆಡ್ಡಿ, ವಿಷ್ಣುನ ನಮ್ಮ ಬಲೆಗೆ ಹಾಕೊಂಡು ಅಣ್ಣನ ಮೇಲೆ ತಮ್ಮ ಕತ್ತಿ ಮಸಿಯೋ ಹಾಗೆ ಬ್ರೈನ್ ವಾಶ್ ಮಾಡಿದ್ದೀನಿ. ಈ ಇನ್ಸ್ಪೆಕ್ಟರ್ ಮಾತು ಕೇಳಿಕೊಂಡು ವಿಷ್ಣುಗೆ ನಮ್ಮ ಮೇಲೆ ಡೌಟ್ ಬರ್ತಾ ಇದೆ. ಆ ಡೌಟ್ ಕ್ಲಿಯರ್ ಆಗೋಕ್ ಮುಂಚೆ ಕ್ಲೂನ ಕಿಲ್ ಮಾಡಬೇಕು. ನಿಮ್ಮ ಮಾತು ಅರ್ಥ ಆಗಲಿಲ್ಲ. ಕೊಲೆ ಮಾಡಿಸೋನು ನಾನು, ಕೊಲೆ ಮಾಡಿದವನು ಕೋಟೆ ನಾರಾಯಣ್. ಕೋಟೆ ಕ್ಲೋಸ್ ಆದ್ರೆ ಎವ್ರಿಥಿಂಗ್ ಇಸ್ ಕ್ಲೋಸ್. ಗೋ ಆ್ಯಂಡ್ ಫಿನಿಶ್ ಹಿಮ್. ರೆಡ್ಡಿ, ಕತ್ತರಿಸಾಕ್ರವನ್ನ ಡೋಂಟ್ ಲೀವ್ ಇನ್. ಬಿಡಬೇಡ ಅವನ್ನ. ಕೊಲೆ ಮಾಡಿದ ಅಂತ ಗೊತ್ತಾಗೋಯ್ತು. ಯಾರು ಯಾರು ನನ್ನ ತಮ್ಮನ ಕೊಂದದ್ದು? ಕೋಟೆ ನಾರಾಯಣ. ಕೋಟೆ ನಾರಾಯಣ ಎಲ್ಲಿರ್ತಾನ ಅವನು? ಗೋರಿಪಾಳ್ಯ 2ನೇ ಕ್ರಾಸ್ ಅಲ್ಲಿ. ಅವನಾಯ್ತು ರಮ್ ಕುಡಿದ್ರು ಅಷ್ಟೇ, ಬ್ರಾಂದಿ ಕುಡಿದ್ರು ಅಷ್ಟೇ, ಕೀಕ್ಕೆ ಬರಲ್ಲ ಅಂತದೆ. ಅದೇ ದಾಸಪ್ಪನ ದಿಂಬಿಗೆ ಒಂದ್ ನಿಂಬೆ ನಿಂತ್ಕೊಂಡು ಹೊಡೆದ ಅಂದ್ರೆ ಸ್ವರ್ಗ ಸ್ವರ್ಗ. ರಂಬೆ ಊರ್ವಸಿ ಮೇರಿಕೆ ಏನಲ್ಲ, ವೋಟ್ ಫೋಕಸ್ ಅಲ್ಲೇ ಕಾಣ್ತಾರ. ನೀನ್ ಮಾತ್ರ ಫೋಕಸ್ ಅಲ್ಲಿ ಕಾಣ್ತೀಯ ನೋಡು. ಅದೇ ರಾಜಕೀಯ ಪುಡಾರಿಗಳು ಬರ್ತಾ ಇದಾರೆ ಅಂದ್ರೆ ಬಿಜಿ ಬಿಜಿ ಅಂತ ಪಬ್ಲಿಕ್ ಹೆಂಗ್ ಸಾಯ್ತಾರೆ. ಅದೇ ಈ ಕೋಟೆ ನಾರಾಯಣ ಬರ್ತಾ ಇದ್ದಾನೆ ಅಂದ್ರೆ ಫುಲ್ ರೋಡ್ ಪೇನ್ ಡ್ರಾಪ್ ಸೈಲೆನ್ಸ್. Who are you? Don't stop. Hey. ಅವನು ನನ್ನ ತಮ್ಮ ಸೂರ್ಯನ ಕೊಲೆ ಮಾಡಿದಾನೆ. ಇವನ್ ನಾನು ಬಿಡೋದಿಲ್ಲ. ಇಂಥವ್ರ ಭೂಮಿ ಮೇಲೆ ಬದುಕಿರಬಾರ್ದು. ಇವನ್ ಸತ್ರನೇ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಸೂರ್ಯ ತಮ್ಮನ ಸರ್, ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ನನ್ನ ಮಾತು ನಂಬಿ, ನನ್ನ ಮಾತು ಕೇಳಿ. ನಾನು ಅವ್ರನ್ನ ಕೊಲೆ ಮಾಡಿಲ್ಲ. ಅವ್ರು ಬದುಕಿದ್ದಾರೆ, ಬದುಕಿದ್ದಾರೆ, ಬದುಕಿದ್ದಾರೆ. ನನ್ನನ್ನು ನಂಬಿ ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ಮ ತಮ್ಮ ಸೂರ್ಯನು ಆ ಪಾಟೀಲ್ ತಂಗಿ ಬಿಂದುನು ಕೊಲೆ ಮಾಡೋದಕ್ಕೆ ಆ ಸತ್ತೆ ಇತರೆ ಹಣ ಕೊಟ್ಟಿದ್ದು ನಿಜ. ಕೋಟೆ ಪಾಟೀಲ್ ತಂಗಿ ಬಿಂದು ಬದುಕಿರಬಾರ್ದು. ಸೊಸೆ ಮಾಡ್ಕೊಬೇಕು ಅಂತ ಇದ್ದು ಹುಡುಗಿನ ಸಫಾ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ನಿಮ್ಮ ಮಗ ಒಪ್ಲಿಲ್ವಾ? ಏನು, ನನ್ನ ಮಗನ್ನ ಬಿಟ್ಟು ಬೇರೆಯವನ ಜೊತೆ ಓಡೋಗಿರೋಳು ನನ್ನ ಮನೆ ಸೊಸೆ ಆಗ್ಬೇಕಾ? ಅವಳು ನಾಲಾಯಕ್. ಈಗಾಗಲೇ ಅವಳನ್ನ ಆ ಹುಡುಗನ ಫಿನಿಶ್ ಮಾಡಿ ತನ್ನ ತಂಗಿನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಅವನು ಆ ಹುಡುಗನ್ನ ಫಿನಿಶ್ ಮಾಡಕ್ ಮುಂಚೆ ನೀನು ಅವರಿಬ್ಬರನ್ನ ಫಿನಿಶ್ ಮಾಡು. ಎಸ್, ಇಬ್ಬರನ್ನು ಕಾಮ್ ಕತಮ್ ಹೋಗಯ್ಯ. ನೀನ್ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು ಲಕ್ಷ್ಮಿ. ನೋಡೇ ಬಿಂದು, ನಮ್ಮನೇಲಿ ನಾವಿಬ್ರು ಬಿಟ್ರೆ ಬೇರೆ ಯಾರು ಇಲ್ಲ. ನೀವಿಬ್ರು ನಮ್ಮನೇಲಿ ಇರ್ತೀರಾ ಅಂದ್ರೆ ಈ ಬೀದಿ ಕೊಡ್ತೀನಿ, ತಗೋ. ನೋಡೇ, ಹುಡುಕ್ತಿರೋ ನಿಮ್ಮ ಅಣ್ಣನ ಕಣ್ ತಪ್ಪಿಸ್ಬೇಕು ಅಂದ್ರೆ ನೀನ್ ಬಟ್ಟೆ ಬದಲಾಯಿಸ್ಕೊಂಡು ಹೋದ್ರೇನೆ ಸಾಧ್ಯ. ನಾಳೆ ನಾನು ಬರೋವಾಗ ನಿನ್ ಲಗೇಜ್ ಎಲ್ಲ ತರ್ತೀನಿ, ನೀನ್ ಬಟ್ಟೆ ಬದಲಾಯಿಸ್ಕೊಂಬ. ಹೋಗು ಹೋಗು, ಬೇಗ ಬಟ್ಟೆ ಬದಲಾಯಿಸಿ ಹೋಗು. ಬರ್ತೀನಿ ಲಕ್ಷ್ಮಿ, ಬಾಯ್ ಬಾಯ್. ಬಿಂದು ಅಂತ ತಿಳ್ಕೊಂಡು ಪಾಪ ಅಲ್ಲಿ ಮನಗಿದ್ದ ಗಂಡ ಹೆಂಡತಿನ ಕೊಲೆ ಮಾಡ್ಬಿಟ್ಟೆ ಸರ್. ಕೊಲೆ ಆದರೆ ಯಾರು ಅಂತ ಗೊತ್ತಾಗಬಾರ್ದು ಅಂತ ನಾನೇ ಅವ್ರಿಗೆ ಬೆಂಕಿ ಹಚ್ಚಿ ಸತ್ಯ ಇದ್ರೆ ನಂಬೋ ಹಾಗೆ ಮಾಡಿದೆ. ಒಂದ್ ವೇಳೆ ಅವತ್ತು ನಿಮ್ ತಮ್ಮನ ನಾನು ಕೊಲೆ ಮಾಡಿದಿದ್ರೆ ಇವತ್ತು ನನ್ನ ಪ್ರಾಣ ಉಳಿತಿರ್ಲಿಲ್ಲ ಸರ್. ನಿಮ್ ತಮ್ಮನೇ ನನ್ನ ಪ್ರಾಣ ಉಳಿಸ್ಬಿಟ್ಟ, ನಿಮ್ ತಮ್ಮನೇ ನನ್ನ ಪ್ರಾಣ ಉಳಿಸ್ಬಿಟ್ಟ. ಅನ್ಯಾಯವಾಗಿ ಈ ತರ ಎಷ್ಟೋ ಜನ ಅಮಾಯಕನ ಕೊಲೆ ಮಾಡಿ ನಾನು ಪಾಪಿ ಆಗೋಗ್ಬಿಟ್ಟೆ ಸರ್, ನಾನು ಪಾಪಿ ಆಗೋಗ್ಬಿಟ್ಟೆ. ಮಾಡೋದೆಲ್ಲ ಮಾಡಿ ಈಗ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ? ಹೋಗಿ, ದೇವ್ರು ಈಗಲಾದ್ರೆ ನಿಂಗೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ. ನನ್ನ ತಮ್ಮ ಸೂರ್ಯ ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಿರಬೇಕು. ಹೇಳ್ಕೊಟ್ಟೆ, ಎಲ್ಲಿದ್ದಾನೆ ಹೇಳ್ಕೊಟ್ಟೆ. ಅವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದರು, ಇವತ್ತಿನವರೆಗೂ ನನ್ನ ಕೈ ಸಿಕ್ಕಿಲ್ಲ ಸರ್. ಬಾಂಬೆಗೋ, ಮಡ್ರಾಸ್ಗೋ, ಡೆಲ್ಲಿಗೋ ಎಲ್ಲಿಗೋ ಹೋಗಿರ್ಬೋದು. ಇಲ್ಲ, ನನ್ನ ತಮ್ಮ ಯಾವ ಊರಿಗೂ ಹೋಗಿಲ್ಲ, ಇದೇ ಊರಲ್ಲೇ ಇರ್ತಾನೆ. ಹುಡುಕಿದ್ರೆ ಖಂಡಿತ ಸಿಗ್ತಾನೆ. ಹಾಂ, ಇಷ್ಟು ದೊಡ್ಡ ಸಿಟಿಲಿ ಎಲ್ಲಿ ಅಂತ ಹುಡುಕೋದು? ಹೌದು, ಅದು ಸರಿನೇ. ಹೀಗೆ ಮಾಡಿದ್ರೆ ಸೂರ್ಯ ಎಲ್ಲಿದ್ರು ವಾಪಸ್ ಬಾ ಅಂತ ಪೇಪರಲ್ಲಿ ಕೊಟ್ರೆ ಅಯ್ಯಯ್ಯೋ ಖಂಡಿತ ಬಿಡಿ ಸರ್. ಆ ಕೆಲಸ ಏನೋ ನಾವು ಮಾಡಿದ್ರೆ ನಿಮ್ಮ ತಮ್ಮ ಬದುಕಿದ್ದೇನೆ ಅಂತ ಸತ್ಯ ಇತರೆ ಗೊತ್ತಾದ್ರೆ ಮುಗಿಸ್ಬಿಡ್ತಾರೆ ಸರ್. ಜೊತೆ ನನ್ನನ್ನು ಮುಗಿಸ್ಬಿಡ್ತಾರೆ ಸರ್. ಅವನಿಗೆ ಗೊತ್ತಾಗದಾಗೆ ನಾವೇ ಹುಡ್ಕೋಣ ಸರ್. APS ಕಾಲೇಜ್ ಸ್ಟೂಡೆಂಟ್ ಸೂರ್ಯ ಅನ್ನೋರು ಇದ್ದಾರಾ? ಯಾರು ಇಲ್ಲ ರೀ. ಇದಕ್ಕೆ ಮೊದಲು ಏನಾದರೂ ಬಂದಿದ್ರಾ? ಇಲ್ಲ ರೀ. ಹೋಟ್ಲುಗಳು, ಬಸ್ ಸ್ಟ್ಯಾಂಡು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಈಗೇನು ಸರ್ ಮಾಡೋದು? ಒಂದು ವೇಳೆ ನನ್ನ ತಮ್ಮ ಬದುಕಿರೋದು ಆ ಸತ್ಯದಿತ್ರ ಈ ಕಡೆಯವ್ರಿಗೆ ಏನಾದರೂ ಗೊತ್ತಾಗಿ ಕೊಲೆ ಮಾಡಿಬಿಟ್ಟಿದ್ರೆ? ಇಲ್ಲ ಸರ್, ಅದು ಸಾಧ್ಯವೇ ಇಲ್ಲ. ಆಗೊಂದು ವೇಳೆ ನಿಮ್ಮ ತಮ್ಮ ಬಿಂದು ಬದುಕಿರೋ ವಿಷಯ ಆ ಸತ್ಯದಿತ್ರ ಗಮನಕ್ಕೆ ಯಾರು ಬಿದ್ದಿದ್ರೆ ನನ್ನ ನೀವು ಭೂಮಿ ಮೇಲೆ ಬದುಕಿರೋದಕ್ಕೆ ಬಿಡ್ತಿರ್ಲಿಲ್ಲ. ನೀವು ಹೆದರ್ಕೋಬೇಡಿ, ನಿಮ್ಮ ತಮ್ಮನಿಗೇನೂ ಆಗಿಲ್ಲ. ಅವನು ಎಲ್ಲಿಯಾದ್ರೂ ಕರ್ಕೊಂಬಂದು ಒಪ್ಸೋ ಜವಾಬ್ದಾರಿ ನನಗಿಲ್ಲಿ. ಅಕ್ಷರ ಕಲಿತು ಬುದ್ಧಿವನ್ನಾಗಿ ಹೆತ್ತವರಿಗೆ ಹೆಸರು ತರ್ತೀಯ ಅಂತ. ಆದ್ರೆ ನೀನ್ ಮಾಡಿದ್ದೇನು? ಪುರ್ಕಿಗಳ ತರ ಹುಡುಗಿಯಿಂದ ಚಕ್ಕನ ಹೊಡ್ಕೊಂಡು ಅಲಮಾರಿಗಳ ತರ ಬೀದಿ ಬೀದಿ ಅಲಿಯೋದಕ್ಕೇನೋ? ನಿನ್ನ ಎದೆ ಮೇಲೆ ಇಟ್ಕೊಂಡು ಸಾಕಿದ್ದಕ್ಕೆ ಇದೇನೋ ನೀನ್ ಕೊಡೋ ಬಹುಮಾನ? ಮಾತಾಡ ಯಾವುದೋ ಪಡ್ಡ ಚಿಟ್ಟೆ ಅಂತ ಪ್ರೀತಿ ಮಾಡ್ಬಿಟ್ಟೆ. ನನಗೊಂದು ಮಾತು, ನಿನಗೇನ್ ತೊಂದರೆ ಆಗ್ತಿದೆ ಅಂತ ನನಗೊಂದು ಮಾತು ಬಂದು ಊರು ಬಂದು ಹೇಳಿದ್ರೆ ನಾ ಸತ್ತೋಗಿದ್ದೇನೋ? ಅಣ್ಣ, ನನ್ನ ನಿನ್ ತಪ್ಪಾಗಿ ತಿಳ್ಕೊಂಡಿದ್ದೆ ಅಣ್ಣ. ನಾನ್ ನಿನ್ ಹುಡ್ಕೊಂಡು ಹಳ್ಳಿಗೆ ಹೋಗಿದ್ದೆ, ಆದ್ರೆ ಅಲ್ಲಿ ಗೊತ್ತಾಯ್ತು ನೀನ್ ನನ್ನ ಹುಡ್ಕೊಂಡು ಸಿಟಿಗೆ ಬಂದಿದ್ಯಾ ಅಂತ. ಹುಡ್ಕೊಂಡು ಬರಲಿಲ್ವೋ? ಇದ್ದು ಒಬ್ಬ ಒಬ್ಬ ತಮ್ಮನ ಕಳ್ಕೊಂಡೆ ಅಂತ ಬೆಟ್ಟದಷ್ಟು ದುಃಖನ ಎದೆ ಮೇಲೆ ಇಟ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ನಿನ್ನ ಹಸ್ತಿ ಅಂತ ಕೊಟ್ಟಾಗ ನನ್ಗೆ ಎಷ್ಟು ನೋವು, ಸಂಕಟ, ದುಃಖ ಆಗಿರ್ಬೇಕು ಅಂತ ನಿನಗೇನು ಗೊತ್ತು? ಅನ್ನ ನೀರು ನಿದ್ದೆ ಇಲ್ಲದೆ ನಿನ್ನ ಹುಡ್ಕೊಂಡು ಬೀದಿ ಬೀದಿ ಅಲೆಯಾಗಿ ಮಾಡ್ಬಿಟ್ಟ. ಅಣ್ಣ, ನನ್ನನ್ನು ಕ್ಷಮಿಸ್ಬಿಡಣ್ಣ. ಬಾರ, ಏನು ಬಿಂದು ಸೂರ್ಯ ಬದುಕಿದಾರ? ಅವರಿಬ್ರು ಸತ್ತೋದ್ರು. ನಾನು ಹಾಕಿದ ಪ್ಲಾನ್ ಸಕ್ಸಸ್ ಅನ್ಕೊಂಡಿದ್ದೆ. ಜೀವ ತೆಗಿ ಅಂತ ಸುಪಾರಿ ಕೊಟ್ರೆ ಕೊಲೆ ಮಾಡಿದೆ ಅಂತ ನನಗೆ ಸುಳ್ಳು ಹೇಳಿ ನನಗೆ ಫೂಲ್ ಮಾಡಿದ್ನ. ನನ್ನ ಮನೆ ಅನ್ನ ತಿಂದು ಬೆಳೆದವನು ಅವನ್ನ ನಮಗ್ ಹಲಾಲ್ ಅನ್ಕೊಂಡಿದ್ದೆ, ಆದ್ರೆ ಅವನು ನಮಗ್ ಹರಾಮ್. ನನ್ನ ಮಗ ನೀನ್ ಬದುಕಿದ್ಯಾ ಅಂದ್ರೆ ನನ್ ನಂಬಕ್ಕೆ ಆಗ್ತಾ ಇಲ್ಲ ಬಿಂದು, ನಂಬಕ್ಕೆ ಆಗ್ತಾ ಇಲ್ಲ. ಏನೋ ತಿಳಿದೆ ನನ್ನ ತಮ್ಮ ನಿಮ್ ತಂಗಿನ ಪ್ರೀತಿ ಮಾಡಿ ತಪ್ಪು ಮಾಡ್ಬಿಟ್ಟಿದ್ದಾನೆ. ನಿಮ್ ತಂಗಿನ ನಿಮ್ಮಿಂದ ದೂರ ಮಾಡಿ ನಿಮ್ ಮನ್ಸಿಗೆ ನೋವು ಮಾಡ್ಬಿಟ್ಟಿದ್ದಾನೆ. ಅವನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಇಲ್ಲಪ್ಪ, ಕ್ಷಮಿಸ್ಬೇಕಾದವನು ನಾನಲ್ಲ. ಈಗಾಗಲೇ ನಿನ್ನ ತಮ್ಮನಿಗೆ ನನ್ನ ತಂಗಿಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ. ನನ್ನ ತಂಗಿನ ಜೀವ ಸಹಿತ ಕರ್ಕೊಂಡು ಬಂದ್ರಲ್ಲ ಅರುಣನ ನಾನು ಜನ್ಮಕ್ಕೂ ಮರೆಯೋದಿಲ್ಲ. ಕ್ಷಮಿಸ್ಬೇಕಾದವರು ನೀವು. ಕ್ಷಮಿಸುವಂತ ಅಪರಾಧ ನೀವೇನ್ ಮಾಡಲಿಲ್ಲ. ತಪ್ಪು ಮಾಡಿದ್ದೀನಿ, ಈ ಕೈಗಳಿಂದ ಮಾಡಬಾರ್ದು ಕೆಟ್ಟ ಕೆಲಸ ಎಲ್ಲ ಮಾಡಿದ್ದೀನಿ. ಆ ಪಾಪಗಳನ್ನೆಲ್ಲ ಕಳ್ಕೊಬೇಕು ಅಂತಂದ್ರೆ ನಿನ್ನ ತಮ್ಮನ ಕಾಲು ತೊಳೆದು ಕನ್ಯಾದಾನ ಮಾಡಬೇಕು. ಸೂರ್ಯ, ಏನು ಹೇಳ್ತಾ ಇದೆಯಾ ವಿಷ್ಣು, ನಿಮ್ಮ ತಂಗಿ ಬದುಕಿದಾಳ? ನೋಡೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಹೋಟ್ಲಲ್ಲಿ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ನಾನೇ ಆ ಬಾಡಿಗಳನ್ನ ಕಣ್ಣಾರೆ ನೋಡಿದ್ದೀನಿ. ಅವನು ಯಾವನ ತಲೆ ಕೆಟ್ಟ ಇನ್ಸ್ಪೆಕ್ಟರ್ ಅದನ್ನ ಮರ್ಡರ್ ಅಂತಾನೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ನೋಡಿದ್ರೆ ನಿನ್ ತಂಗಿ ಬದುಕಿದಾಳೆ ಅಂತೀಯ? ಅಂಕಲ್, ಇದೆಲ್ಲ ಸುಳ್ಳು ಸುಳ್ಳು. ಆ ಬೇವಸಿ ಸೂರ್ಯ ಎಲ್ಲೋ ಎಷ್ಟು ದಿನ ಕರ್ಕೊಂಡೋಗಿ ಇಟ್ಕೊಂಡಿದ್ದ, ಇವಾಗ ಇಲ್ಲೇ ಕರ್ಕೊಂಡ್ ಇಟ್ಕೊಂಡಿದ್ದಾನೆ. ಹಾಗಾದ್ರೆ ಇದೆಲ್ಲ ನಿಮ್ಮ ಅಣ್ಣನ ಪ್ರೀ ಪ್ಲಾನ್ ವಿಷ್ಣು. ನನ್ನ ಮಗನ ಜೊತೆ ನಿಶ್ಚಿತಾರ್ಥ ಮಾಡಿ ಮಾತು ಉಳಿಸ್ಕೊಳಕ್ ಅವರಿಬ್ಬರನ್ನ ದೂರ ಕಳಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ ರಿಪೋರ್ಟ್ ಬರ್ಸಿದ್ದಾನೆ. ಚೇಚೆ, ನಿಮ್ಮ ಅಣ್ಣ ಹೀಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅರೆ, ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ನನ್ನ ತಂಗಿ ಅಡ್ಡ ಬರ್ತಿದ್ದಾಳೆ ಅಂತ ಹೇಳಿದ್ರೆ ಆಗ್ತಾರೆ ಹೇಳುವ ವಿಷ್ಣು? ನೀನೇನೇ ಹೇಳು, ನಿನ್ನ ಅಣ್ಣ ಮಾತ್ರ ಸಾಮಾನ್ಯರು ಅಲ್ಲ. ತಂಗಿಗೋಸ್ಕರ ಇಷ್ಟೊಂದೆಲ್ಲ ನಾಟಕ ಆಡೋನು. ನಾಳೆ ನೀನು ಬದುಕಿರುವಾಗಲೇ ನನ್ನ ತಮ್ಮ ಸತ್ತೋದ ಅಂತ ಇದ್ದ ಆಸ್ತಿನೆಲ್ಲ ನಿನ್ನ ತಂಗಿಗೆ ಬರ್ಕೊಟ್ಟು ನಿನ್ನ ಬೀದಿ ಬಿಕಾರಿ ಮಾಡಕ್ಕೂ ಹೇಸವನಲ್ಲ. ಅಂಕಲ್, ಕತೆ ಹೇಳ್ಬೇಡಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಗ ನನ್ನ ತಂಗಿನ ಮದುವೆ ಆಗ್ತಿದ್ದಾನೆ. ಇದಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ಒಬ್ಬೊಬ್ಬರನ್ನ ತೆಗೆದು ಬಿಡ್ತೀನಿ. ಸಮಾಧಾನ ಮಾಡ್ಕೋ ವಿಷ್ಣು, ಎಷ್ಟೇ ಆದ್ರೂ ನಿಮ್ಮ ಅಣ್ಣ ಕಣ. ಯಾವಣ್ಣ? ನನ್ನ ಪಾಲ್ಗೊಂಡು ಶತ್ರು. ಕೂಲ್ ಡೌನ್, ಯು ಆರ್ ಮೈ ಸನ್ ಲೈಕ್ ವಿಷ್ಣು. ಕೂಲ್ ಡೌನ್. ಬರ್ತೀನಿ. ಬಾಬು, ನಾನು ಅವತ್ತೊಂದು ಮಾತಾಡಿದ ಜ್ಞಾಪಕ ಇದೆಯಾ? ನಾನು ಪಾಟೀಲ್ ಜೊತೆ ಬೆಳೆಸಿದ ಸ್ನೇಹ ಸಂಬಂಧ ಅಲ್ಲ, ಸಂಗ್ರಾಮಕ್ಕೆ ನಾಂದಿ, ರಕ್ತದೋಪಣಿಗೆ ಬುನಾದಿ ಅಂತ ಚೆನ್ನಾಗಿ ಜ್ಞಾಪಕ ಇದೆ. ಈಗ ಮುಹೂರ್ತ ಕೂಡಿ ಬಂದಿದೆ. ತಮ್ಮ ಅಣ್ಣನ ಸಾಯಿಸ್ತಾನೆ, ಅಣ್ಣ ತಮ್ಮನ್ನ ಸಾಯಿಸ್ತಾನೆ. ಒಟ್ಟಿನಲ್ಲಿ ನನ್ನ ಶತ್ರು ಪಾಟೀಲ್ ವಂಶ ನಿರ್ವಂಶವಾಗಿ ಹೋಗುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೀನ್ ಆಡ್ತಾ ಇರೋ ನಾಟಕ. ಸತ್ಯ, ಆವತ್ತು ಪಾಟೀಲ್ ಹತ್ರ ಸ್ನೇಹ ಬೆಳೆಸ್ತೀನಿ, ಸಂಬಂಧ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟು ದೇವ್ರ ಮುಂದೆ ಪ್ರಮಾಣ ಮಾಡಿ, ಇವತ್ತು ಆ ಮಾತು ನೀನು ತಪ್ಪು ವಿಶ್ವಾಸ ದ್ರೋಹಿ ಆಗ್ತಾ ಇದೆಯಾ? ದ್ರೋಹಿಯಾಗಿ ಬೆನ್ನಿಂದ ಚಾಕು ಹಾಕೋ ಹೊರಟಿದ್ಯಾ? ನೋಡ, ನೀನೊಬ್ಬರನ್ನ ಹಾಳು ಮಾಡೋಕೆ ಹೊರಟ್ರೆ ದೈವ ನಿನ್ನ ಸರ್ವನಾಶ ಮಾಡುತ್ತೆ, ನೆನಪಿಟ್ಕೋ. ನೀನ್ ಮಾಡ್ತಾ ಇರೋ ದ್ರೋಹನ ನಾನೇ ಹೋಗಿ ಪಾಟೀಲ್ ಹೇಳ್ತೀನಿ. ಆಯ್ತು, ಮಾಡ್ತೀನಿ. ಏನಪ್ಪ ಮನುಷ್ಯನ, ನಿನ್ ಸ್ವಾಭಿಮಾನ ಇದೆಯಾ? ಮೊದಲು ನಿನ್ ಕಟ್ಟಿಸ್ಬಿಡ್ಬೇಕು. ನಮ್ಮ ಮಾನ ಮರ್ಯಾದೆ ತೆಗೆದಿದ್ದೆ, ಯಾವನ ಬೀದಿ ಬಿಕಾರಿದ್ದೆ ಓಡೋದೋಣ ಮತ್ತೆ ಮನೆ ಸೇರಿಸ್ಕೊಂಡಿದ್ಯಲ್ಲ, ಅವತ್ತೆ ನಮ್ಮ ಪಾಳಿ ಸತ್ತದು ಅಂತ ಕಟ್ಟಿ ತರಬೇಕಾಯ್ತು. ಹಾಗೆ ಮಾಡಕ್ಕೆ ಹಾಗೋ ಮನಸ್ಸು ಬರುತ್ತೆ? ನಮ್ಗಿರೋದು ಒಬ್ಬಳೇ ತಂಗಿ, ತಂಗಿ ತಂಗಿ ತಂಗಿ. ಇಂಥ ಸಾವಿರ ತಂಗಿರಿದ್ರೆ ಏನೋ ಸುಖ? ನನ್ಗೆ ಯಾರು ಇಲ್ಲ, ಯಾವ ತಂಗಿನೂ ಇಲ್ಲ. ನೋಡು, ಮೊದಲವಳ ಮನೆಯಿಂದ ಹೊರಗಡೆ ನಿನ್ ಕೈಲಾಗಿಲ್ಲ ಅಂದ್ರೆ ಹೇಳು, ನಾನು ಆಗ್ತೀನಿ. ಅವಳು ನನ್ನ ಮನೆಯಿಂದ ಕಳ್ಸೋದಕ್ಕೆ ನಿನ್ನ ಕೈಯಿಂದಲ್ಲ, ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅಂದ್ರೆ ಇದು ನಿನ್ ಮನೆನಾ? ಇದು ನಿನ್ ಮನೆನೇ? ಅವಳು ನಿನ್ ತಂಗಿನೇ. ತೋರಿಸ್ಬಿಟ್ಟಲ್ಲ ನಿನ್ ಬುದ್ಧಿನ. ಅವ್ನು ಹೇಳಿದ್ ಕರೆಕ್ಟ್. ಒಂದ್ ತಿಳ್ಕೊ, ಇವತ್ತಿಂದ ನನ್ನ ನಿನ್ನ ಸಂಬಂಧ ಎಲ್ಲ ಕಟ್. ನೋಡೋ, ಇನ್ಮೇಲೆ ನಿನ್ನ ಆಸೆ ಏನೇ ಇದ್ರು ನೆರವೇರಕ್ಕೆ ನಾನ್ ಬಿಡಲ್ಲ. ಕತ್ತಿಸ್ಬಿಡ್ತೀನಿ, ಎಲ್ರೂ ಕತ್ತಿಸ್ಬಿಡ್ತೀನಿ. ನನಗೆ ಸವಾಲ್ ಹಾಕ್ತೀಯನೋ? ಒಂದು ವಿಷಯ ತಿಳ್ಕೊ, ನಾನು ನಿನಗಿಂತ ಮುಂಚೆ ಹುಟ್ಟಿದವನು. ನಾನು ಜೀವಂತ ಇರೋವರೆಗೂ ನನ್ನ ತಂಗಿ ಆಸೆ ನೆರವೇರಿಸ್ತೀನಿ. ಸೂರ್ಯನ ಜೊತೆ ಅವಳ ಮದುವೆ ನಡೆದೇ ನಡೆಯುತ್ತೆ. ಅದಕ್ಕೇನಾದ್ರೂ ನೀನು ಅಡ್ಡ ಬಂದ್ರೆ ಅಮ್ಮ ಅನ್ನೋದನ್ನು ಮರೆತು ಕತ್ತರಿಸಿ ಎರಡು ತುಂಡು ಮಾಡ್ಬಿಡ್ತೀನಿ. ತಿಳ್ಕೊ. ಮಣ್ಪಾಲಾಗಿದ್ದಾರೆ ಅಂತ ಲೋಕನೇ ಅನ್ಕೊಂಡಿದ್ರೆ ನೀವಿನ್ನೂ ಬದುಕೇ ಇದ್ದೀರಾ. ಬಟ್ ಸತ್ತಿರೋರು ಬದುಕಿದ್ದಾರೆ ಅಂದ್ರೆ ವೆರಿ ಬ್ಯಾಡ್. ನನ್ನ ಜೊತೆ ಎಂಗೇಜ್ಮೆಂಟು, ನಿನ್ ಜೊತೆ ಮದುವೆನಾ? ನೋ, ಇಬ್ಬರಿಗೂ ಬೇಕಾಗಿಲ್ಲ. ಓಕೆ, ಇನ್ಸ್ಪೆಕ್ಟರ್ ಬ್ಯಾಡ್ಗಿ ಫ್ರಮ್ ಬೆಳಗಾಂ, ನೇಟಿವ್ ಗೋಕಾಕ್. ಇದನ್ನು ಗೊಡ್ಡ ಕಾರ್ನಾಗ ಅದ್ದಲ್ಲಿಟ್ಟು ಒದ್ರ ಲಬಾ ಲಬಾ ಅಂತ ಹೋಗ. ಇನ್ಸ್ಪೆಕ್ಟರ್, ಬಾಯಿ ಮುಚ್ಚೋ ಮಂಗ್ಯ, ಒದ್ರಾಡಾಕಿದ್ ನಿಮ್ಮ ಅಪ್ಪನ ಮನೆಯಲ್ಲ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅಂತ ಒಳಗಡೆ ಹಾಕಿದ್ರ ನಿನ್ ಲೈಫ್ ಎಲ್ಲ 14 ವರ್ಷ ಜೈಲ ಕೊಳಿಬೇಕಾಗೈತಿ ವಿಚಾರ ಮಾಡಿ ನೋಡ. ಅಲೋ ಮಂಗ್ಯ, ಅಲೋ ತಮ್ಮ, ಈ ಪ್ರೀತಿ ಪ್ರೇಮ ಅನುರಾಗ ಅನ್ನೋದು ಮಾರ್ಕೆಟ್ನಾಗ ಮಾರೋ ವಸ್ತು ಅಲ್ಲಪ್ಪ. ಆ ತಾನಾಗೆ ಒಲ್ಲದ್ ಬರ್ಬೇಕು, ಅವಲೇ ಮಜಾ. ಐ ಆಮ್ ಸಾರಿ ಅಂಕಲ್. ಅಂಕಲ್ ನಾ ಇನ್ನೂ ಮದುವೆ ಆಗಿಲ್ಲಪ್ಪ. ಐ ಆಮ್ ಸಾರಿ ಬೆಡಗಿ ಸರ್. ಕರೆಕ್ಟ್. ಇಷ್ಟು ದಿನ ಒಳ್ಳೇದು ಕೆಟ್ಟದನ್ನ ಅರ್ಥ ಮಾಡ್ಕೊಡದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ದಾಟ್ಸ್ ಮೈ ಬಾಯ್. ಎಲ್ಲೇ ಸಾರಿ ಹೇಳ್ರಿ ಅವ್ರಿಗೆ. ಐ ಆಮ್ ಸಾರಿ ಸೂರ್ಯ. ಬರ್ತೀನಿ. ಹಾ, ಜಾಗ ಖಾಲಿ ಮಾಡ್ರಿ ನೀವು. ಅಲ್ರಿ ಸೂರ್ಯಪ್ಪ, ನಿಮ್ಮ ಅಣ್ಣ ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತಾನ್ರಿ. ನಿಮ್ಮ ಸಂಬಂಧ ಸ್ಟೇಷನ್ ಬಂದ್ ಕ್ಯಾಸ ಲಬಾ ಲಬಾದ್ ಹೋಗೋಣ ಹತ್ರಿ ಪಾಪ. ಅಲ್ರಿ ನೀವು ಬದುಕಿರೋದು ನಿಮ್ಮ ಅಣ್ಣ ಹೇಳಿದ್ರಿ, ನಮ್ಗೆ ಹೇಳಬಾರ್ದನ್ರಿ. ಆಗಿದ್ದಾಗೋತ್ರಿ, ಒಂದ್ ಕೆಲಸ ಮಾಡ್ರಿ, ನಾಳೆ ನೀವು ನಿಮ್ಮ ಅಣ್ಣ ಸ್ಟೇಷನ್ ಬಂದ್ ಕ್ಯಾಸ ಒಂದ್ ಕಂಪ್ಲೇಂಟ್ ಬರ್ಕೊಡ್ರಿ. ನಮ್ ಕೆಲಸ ಕಡಿಮೆ ಆಗ್ತೈತ್ರಿ. ಮುದ್ದಾಮ್ ಬರ್ತೇವ್ರಿ ಸರ್. ಮಾಡ್ರಿ. ಹ್ಯಾವ್ ಎ ನೈಸ್ ಟೈಮ್ ರೀ. ಸೂಪರ್ ಸೆಲೆಕ್ಷನ್ ರೀ. ಸೇರಲು ಪ್ರೀತಿ ಹಾಡು ಮೂಡಿದೆ, ಮನ ಮನ ಸೇರಲು ಮಾತು ಬೇಡ ಅನಿಸಿದೆ. ಜೋಡಿ ಮನಸ್ಸೀಗ ತುಗೋ ಉಯ್ಯಾಲೆ, ಕುಡಿ ಹಾಡೋಣ ಸುವಿಸುವಾಲೆ, ಪ್ರೇಮದ ಲೋಕದಲ್ಲಿ ಸರಸದಲ್ಲಿ ಹರುಷವಿದೆ. ಹೃದಯದಲ್ಲಿ ಪ್ರೀತಿ ಹಾಡು ಮೂಡಿದೆ, ಮನ ಮನ ಸೇರಲು ಮಾತು ಬೇಡ ಅನಿಸಿದೆ. ಸಿರಿನ ನಿಶಾನೆ ಕಣ್ಣಲ್ಲಿ ನೀ ತೋರಿ ಮನಸ್ಸನ್ನು ಗೆದ್ದಾಗಿಣಿ, ಚೆಲುವಿನ ಖಜಾನೆ ಸೂರ್ಯ ಮಾಡೋಕೆ ಬಂದ ನನ್ನ ಧನಿ. ಹರೆಯ ಅಧರ ಕೈ ಬೀಸಿದೆ, ಕುಟಿಯ ಬೆರೆಸೋದಿದೆ. ಹರುಷದ ಸರಸದಲ್ಲಿ ಹರ್ಷವಿದೆ, ಹೃದಯದಲ್ಲಿ ವಿರಹವಿದೆ. ಕಣ್ಣು ಕಣ್ಣು ಸೇರಲು ಪ್ರೀತಿ ಹಾಡು ಮೂಡಿದೆ, ಮನ ಮನ ಸೇರಲು ಮಾತು ಬೇಡ ಅನಿಸಿದೆ. ಕಣ್ಣು ಕಣ್ಣು ಸೇರಲು ಏನ್ ಮಾಡೋದು? ಬರಲೇಬೇಕಲ್ಲ. ಅನ್ನ ತಿಂದು ಮನೆಗೆ ಜಂತಿ ಎಣಿಸೋರಿಗೆ ಏನ್ ಹೇಳ್ತಾರೆ ಹೇಳು? ನಮ್ಮ ಖರಾಮ್. ನನ್ನ ಮನೆ ಅನ್ನ ತಿಂದು ನನ್ನ ಮನೆ ಜಂತಿನೇ ಎಣಿಸ್ಬಿಟ್ಟೆ ಅಲ್ಲ ರೈ. ಇದು ನನ್ನೇನು ತಪ್ಪಿಲ್ಲ. ಸೂರ್ಯ ಬಿಂದುನ ಮುಗಿಸ್ಬೇಕು ಅಂತ ಆ ಹೋಟ್ಲ ರೂಮ್ ಹತ್ರ ಹೋದಾಗ ಆ ರೂಮಲ್ಲಿ ಬೇರೆ ಯಾರೋ ಇದ್ರು, ಅವರೇ ಅಂತ ತಿಳ್ಕೊಂಡು ಕೊಲೆ ಮಾಡ್ಬಿಟ್ಟೆ. ಕೊಲೆನೂ ಮಾಡ್ಬಿಟ್ಟೆ, ಈಗ ಅವ್ರು ಬದುಕಿದ್ದಾರೆ ಅಂತಾನು ಹೇಳ್ಬಿಟ್ಟೆ. ಸೂರ್ಯ ಅಣ್ಣನ ಮಾತ್ರ ಈ ವಿಷಯ ಹೇಳ್ದೆ. ಹಾ, ನಾಳೆ ಪಾಟೀಲ್ಗೂ ಹೇಳ್ಬಿಡ್ತೀಯ ನಿನ್ ತಂಗಿನ ಕೊಲೆ ಮಾಡೋದಕ್ಕೆ ರೈ ನನಗೆ ದುಡ್ಡು ಕೊಟ್ರು ಅಂತ ಹೇಳಲ್ಲ ರೈ? ಹೇಳೋಗಿದ್ರೆ ಇಷ್ಟೊತ್ತು ಹೇಳ್ತಿರ್ಲಿಲ್ವ? ಇಲ್ಲ, ಖಂಡಿತ ನೀನು ಹೇಳೋದೇ ಇಲ್ಲ. ಯಾಕೆಂದ್ರೆ ನೀನು ಬದುಕಿದ್ರೆ ತಾನೆ. ಅವನಿಗೆ ಮೋಸ ಮಾಡಿದೆ ಅಂತ ಆ ಸತ್ಯದ ಕಳಿಸಿರೋ ರೌಡಿಗಳಿವ್ರು. ಅಗ್ನಿ, ನಿಮ್ ತಮ್ಮನ್ನ ನಾನು ಉಳಿಸಿದ್ರು, ಆ ಸತ್ಯ ಇದ್ರೆ ಉಳಿಸಲ್ಲ. ನಿಮ್ ತಮ್ಮನ ಬಗ್ಗೆ ಎಚ್ಚರವಾಗಿರಿ, ಆ ಸತ್ಯ ಇದ್ರೆ ಒಳ್ಳೆಯವನಲ್ಲ. ಅಗ್ನಿ, ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀನಿ, ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀನಿ. ನಿಮ್ಮ ತಮ್ಮನ ಕರ್ಕೊಂಡು ದಯವಿಟ್ಟು ಊರ್ಗೆ ಹೊರಟೋಗ್ಬಿಡಿ ಪ್ಲೀಸ್, ಊರ್ಗೆ ಹೊರಟೋಗ್ಬಿಡಿ. ಸೂರ್ಯನಣ್ಣ? ಹೌದು, ನಾನೇ. ಸತ್ಯಜಿತ್ ರೇ ಅವರೇ, ನಾನು ನಿಮ್ ಶತ್ರು ಅಲ್ಲ. ನಮಗೂ ನಿಮಗೂ ಯಾವ ಶತ್ರುತಾನೂ ಇಲ್ಲ. ನನ್ನ ತಮ್ಮನೂ ನಿಮ್ಗೆ ಏನನ್ನೇನೂ ಮಾಡಿಲ್ಲ. ಆದ್ರೂ ಯಾಕೆ ಅವನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಬೇಡಿ, ಅವನ ಪ್ರಾಣಕ್ಕೆ ಅಪಾಯ ಮಾಡಬೇಡಿ. ಅವನೇ ನನ್ನ ಪ್ರಾಣ, ಅವನೇ ನನ್ನ ಸರ್ವಸ್ವ. ದಯವಿಟ್ಟು ಅವನ ಜೀವ ಜೊತೆ ಆಟ ಆಡಬೇಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಬೋದು. ಆ ಹುಡುಗಿನ ಪ್ರೀತಿಸ್ಬಿಟ್ಟ ಅಂತ ತಾನು ನಿಮ್ ಕೋಪ? ಏನೋ ತಿಳಿದು ಪ್ರೀತಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟ. ನನಗೆ ನನ್ನ ತಮ್ಮನಿಂದ ಆ ಹುಡುಗಿ ಮುಖ್ಯ ಅಲ್ಲ. ನನ್ನ ತಮ್ಮ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಬೇಡ. ಇವತ್ತೇ ಆ ಮದುವೆ ನಿಲ್ಲಿಸ್ಬಿಡ್ತೀನಿ. ನೀವು ನಿಮ್ಮ ಮಗನಿಗೆ ಆ ಹುಡುಗಿನ ಮದುವೆ ಮಾಡಿಕೊಂಡು ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ. ನಾನು ನನ್ನ ತಮ್ಮನ ಕರ್ಕೊಂಡು ಊರು ಬಿಟ್ಟೆ ಹೊಟ್ಟೋಗ್ತೀನಿ. ಸಂತೋಷ ತಾನೆ? ಏಯ್, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀನಿ? ನಿನ್ನ ತಮ್ಮನ್ನ ಪ್ರೀತಿಸ್ತಿದ್ದಾಳಲ್ಲ ಆ ಹುಡುಗಿ, ಅವಳ ಅಣ್ಣನ ಹತ್ರ ಹೋಗೇಳು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ನನ್ನ ತಮ್ಮನ್ನ ಕೊಲೆ ಮಾಡೋದಕ್ಕೆ ಸಂಚು ನಡೆಸ್ತಾ ಇರೋದ್ರಿಂದ ಸಂಬಂಧ ಇದೆ. ನೀವು ಮಾಡ್ತಾ ಇರೋ ಪ್ಲಾನ್ ಎಲ್ಲ ಕೋಟೆ ನಾರಾಯಣ ನನಗೆ ಹೇಳಿದ್ದಾನೆ, ಎಲ್ಲ ಹೇಳಿದ್ದಾನೆ. ಸತ್ಯ ಚಿತ್ರ, ನೀವೆಲ್ಲರೂ ಸೇರಿ ನಾಟಕ ಆಡ್ತಾ ಇದ್ದೀರಾ. ಎಲ್ಲರೂ ಸತ್ ಮೇಲೆ ಸಮಾಧಿ ಮಾಡ್ತಾರೆ. ಒಂದು ವೇಳೆ ನನ್ನ ತಮ್ಮ ಸೂರ್ಯನಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಸಮಾಧಿ ಮಾಡ್ಬಿಡ್ತೀನಿ. ಏನಣ್ಣ ಏನಣ್ಣ ಇದೆಲ್ಲ? ಇದಕ್ಕೆಲ್ಲ ಕಾರಣ ನಾನ್ ತಾನೆ, ನಾನ್ ತಾನೆ. ಸೂರ್ಯ ಸೂರ್ಯ ಇಲ್ಲ ಸೂರ್ಯ, ನೋಡು ನೋಡು, ಈ ಅಗ್ನಿ ಜೀವ ಅಷ್ಟು ಸುಲಭ ಆರೋಗಲ್ವ. ಅವನ್ನೆಲ್ಲ ಜೀವಂತವಾಗಿ ಸುಟ್ಟು ಭಸ್ಮ ಮಾಡುತ್ತೆ. ನೋಡ್ತಾ ಇರು, ನೀನ್ ಧೈರ್ಯವಾಗಿರು, ಅಳ್ಬೇಡ ಅಳ್ಬೇಡ. ಅರ್ಜೆಂಟಾಗಿ ಇಂಜೆಕ್ಷನ್ ತರ್ತೀರಾ ಡಾಕ್ಟರ್? ಸೂರ್ಯ ನೀನೆಲ್ಲೂ ಹೋಗ್ಬೇಡ, ನೀನ್ ತರದಕ್ಕೆ ಹೋಗ್ಬೇಡ. ಹಾಗಂದ್ರೆ ಹೇಗೆ? ಈ ಇಂಜೆಕ್ಷನ್ ತಕ್ಷಣ ಕೊಡ್ಬೇಕು, ಇಲ್ಲದೆ ಇದ್ರೆ ನಿಮ್ ಜೀವಕ್ಕೆ ತೊಂದರೆ. ಕ್ವಿಕ್ ಕ್ವಿಕ್ ಬೇಗ ತಗೊಂಡು ಬನ್ನಿ ಡಾಕ್ಟರ್, ಅವ್ನ ಜೀವಕ್ಕೆ ಅಪಾಯ ಇದೆ, ಅವನೆಲ್ಲೂ ಹೋಗ್ಬೇಡ. ಸೂರ್ಯ ನೀನು ಹೋಗ್ಬೇಡ. ಇಲ್ಲ ನನ್ನ ಬೇಡ ಕಣೋ, ನಾನು ಹೇಳ್ತೀನಿ. ಏನು ಆಗಲ್ಲ, ನನ್ನ ಮಾತು ಕೇಳಿ, ನಾನು ತರ್ತೀನಿ. ಬೇಡ ಕಣೋ, ನಾನು ಹೇಳ್ತೀನಿ ಕೇಳು. ಸೂರ್ಯ ಆಯ್ತು ಆಯ್ತು, ನಾನೆಲ್ಲೂ ಹೋಗಲ್ಲ. ಇಲ್ಲಿ ಮೆಡಿಕಲ್ ಸ್ಟೋರ್ ಹೋಗಿ. ಸೂರ್ಯ 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 ಪಾಟೀಲ, ಯಾಕೆ ಏಕವಚನದಲ್ಲಿ ಕರೆದೆ ಅಂತ ಆಶ್ಚರ್ಯವಾಯ್ತಾ? ಅಣ್ಣ ಅಂತ ಬಹುವಚನದಲ್ಲಿ ಕರೆಸ್ಕೊಳ್ಳೋ ಯೋಗ್ಯತೆನ ನೀನ್ ಯಾವತ್ತೂ ಕಳ್ಕೊಂಬಿಟ್ಟೆ, ಯಾವತ್ತೂ ಕಳ್ಕೊಂಬಿಟ್ಟೆ. ಅಂಡರ್ ವರ್ಲ್ಡ್ಗೆ ಅಧಿಪತಿಯಾಗಿ ಮರಿಬೇಕಾದ್ ನೀನು ಕೇವಲ ಕೇವಲ ತಂಗಿನೋ ಸೆಂಟಿಮೆಂಟ್ಗೆ ಫೂಲಾಗೋಗ್ಬಿಟ್ಟೆ, ಫೂಲಾಗೋಗ್ಬಿಟ್ಟೆ. ಏಯ್ ಅಮರ್ ಪಾಟೀಲ, ಕಾಲ ದುನಿಯಾ ಮಾಫಿಯಾಗೆ ಯಾವತ್ತು ದಾದನೆ ಕಣೋ. ನೀನು ಯಾರೋ ಒಂದು ಕುನ್ನಿ, ನನ್ ತಾಕತ್ ತೋರಿಸ್ಬೇಕಾ? ತಾಕತ್ತ? ನಿನ್ ತಮ್ಮನ್ ಕಳ್ಕೊಂಡಿದ್ದೇನೆ, ನಿನ್ ತಾಕತ್ಗೆ ತುಕ್ಕಿಡ್ದೋಗಿದೆ. ನನಗೆ ನಿನ್ ತಂಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಈ ಬೇವರ್ಸಿ ನನ್ ಮಗನ ನಿನ್ ತಂಗಿ ಗಂಡಾಗ್ ಮಾಡ್ಕೊತಿದ್ಯಾ? ಮಾಡ್ಕೋ. ಈ ಬೇವರ್ಸಿ ನನ್ ಮಗನ್ನ ನರ ಕಿತ್ತು ನಾಯಿ ತರ ತಂದು ಬಿಸಾಕಿದಿನಲ್ಲ, ಮಾಡ್ಕೋ. Bindu! ಚಿತ್ರ ಈ ಒಳ್ಳೆಯವನಲ್ಲ, ಅವನ ಮಾತು ನಂಬೇಡಿ. ಆವತ್ತು ನನ್ನ ಕಳಿಸಿದ್ದು ಸ್ನೇಹ ಬೆಳೆಸೋದಕ್ಕಲ್ಲಪ್ಪ, ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ. ಅವನು ಮೋಸಗಾರ, ಅವನ ಮಾತು ನಂಬೇಡಿ. ಕೊಲೆಗಾರ ಕೋಟೆ ನಾರಾಯಣನ್ಗೆ ಹಣ ಕೊಟ್ಟು ಈ ನಿನ್ನ ತಂಗಿನ ಕೊಲೆ ಮಾಡೋಕೆ ಹೇಳ್ದ. ಅವನು ಕೊಲೆ ಮಾಡಲಿಲ್ಲ. ಈ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಅಂತ ಅವನ್ನ ಸಾಯಿಸಿ ನಿನ್ನ ನಿಮ್ಮ ಅಣ್ಣನ ಮೇಲೆ ಎತ್ತು ಕಟ್ಟಿದ್ರೆ ನೀನ್ ಅವನ್ನ ಕೊಲೆ ಮಾಡ್ತೀಯ, ಆಮೇಲೆ ಜೈಲ್ಗೆ ಹೋಗ್ತೀಯ ಅಂತ ತಿಳಿದು ಈ ಸಂಚು ಮಾಡಿದಾನೆ. ಬೇಡಪ್ಪ. ಏ ಮುದುಕಿ, ವಿಷ್ಣು ಆ ಮುದುಕಿ ಮಾತು ನಂಬೇಡ, ನೀವು ಕತ್ರ ಸಾಕವ್ರ. ವಿಷ್ಣು ಅವ್ರ ಮಾತೆಲ್ಲ ನಂಬೇಡ, ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯಪ್ಪ. ನಾನು ನಿಮ್ಮ ಹಿತೈಷಿ, ನನ್ನ ಮಾತು ಕೇಳಪ್ಪ, ನನ್ನ ಮಾತು ಕೇಳೋ. ಯಾಕೋ ಹೀಗೆ ಮಾಡ್ತೀಯ? ಎಂತೆ ಬೆಂದನ ಆ ಸೂರ್ಯಂಗೆ ಕೊಟ್ಟು ಮದುವೆ ಮಾಡು ಸೂರ್ಯಂಗೆ ಕೊಡು ವಿಷ್ಣು ವಿಷ್ಣು From Belgaum. Native Gokak. Yeah. Are you now na? Batting me kai marti. Idin ne Gokak da adde littu vadra labaraband hopoti. Gokakar da hot thengai thi. Ah? Yeah. Sakri roga BP ella. Maya ga tumko nangai thi. Kalasi palya gurda tindi di. Tindilla. Belgaum kunda, Dharwad peda tindidi. Tindilla? Tindinri, tindinri, tindilla? Tindinri, tindilla, tindinri, tindinri pa, tindinri, tindayyo, tindinri. Nodri nanage sakri kaile idru daily tariskondu tintinri. Sakri badige avara sakri, sakri. Kai kodu. Tagolli. Ba. Barry, Barry, fry. Oh, sir, fry. Barry. Ah, tomorrow one. Come on, sir. Let's go. Let's go. Thank you, Bergi Sahab. From Belgaum, re. Surya. Daddy, I'm going to